ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಡ ವಿಶೇಷವಾಗಿ ನಾನು ಹೆಸರಿನ ಬಗ್ಗೆ ಅಕ್ಷರಗಳ ಬಗ್ಗೆ ಮಾತಾಡಿದ್ದೆ ಸೊ ಮತ್ತೆ ಅದನ್ನು ಇವತ್ತು ಕಂಟಿನ್ಯೂ ಮಾಡ್ತೇನೆ ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರುತ್ತೆ ಮುಂದುವರಿಸೋದಕ್ಕಿಂತಲೂ ಮುಂಚೆ ಚಿಕ್ಕ ಸೂಚನೆ ನಿಮಗೋಸ್ಕರ ಆರದೇ ಅಷ್ಟು ಟಿ ವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿಮನ್ಗಳಿಂದ ಬಂದಿರುವಂಥದ್ದಾಗಿರುತ್ತದೆ ಅದರ ದರ್ಶಸ್ ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರವೇನು ಇರುವುದೇ ಇಲ್ಲ ನಾನು ಕೇವಲ ಮಾಧ್ಯಮ ಅಷ್ಟೇ ಧನ್ಯವಾದಗಳು ಓಕೆ ಸೊ ರೈಟ್ ಗೊತ್ತಾ ಓ ನಿನ್ನೇನು ಹೇಳಿದೆ ನಿಮಗೆ ಸೂರ್ಯನಕ್ಷರ ಚಂದ್ರನಕ್ಷರಗಳು ಅಕ್ಷರಗಳು ಗುರುವಿನ ಅಕ್ಷರಗಳು ಯಾವ ರೀತಿ ಕೆಲಸ ಮಾಡ್ತವೆ ರೈಟಾ ಅಥವಾ ಹೇಳಿದ್ದೇನೆ ಓಕೆ ಈಗ ಗುರುವಿನ ಅಕ್ಷರಗಳನ್ನು ಸ್ವಲ್ಪ ಮುಂದುವರಿಸ್ತೇನೆ ತಾಥ ದ ಅಕ್ಷರಗಳು ರೈಟಾ ತಾಥ ತಾ ನ ಓಕೆ ಇದು ಗುರುವಿನ ಅಕ್ಷರಗಳು ಓಕೆ ಹಾಗಾದರೆ ಗುರುವಿನ ಅಕ್ಷರಗಳಲ್ಲಿ ಹೆಸರನ್ನು ಇಟ್ಕೊಂಡಾಗ ಇದು ಮಚ್ ಬೆಟ್ರ್ ಓಕೆ ತೊಂದರೆ ಇಲ್ಲ ಅಲ್ವಾ ನಿಮ್ಮ ಜಾಗಲು ಗುರು ಚೆನ್ನಾಗಿದ್ದಾನೆ ಗುರುವಿನ ಪೊಸಿಷನ್ ಚೆನ್ನಾಗಿದೆ ಗುರು ಯೋಗಕಾರಕ ಅಂದಾಗ ಈ ತಾತ ಧನನ ಅಕ್ಷರ ಏನುಂಟು ಅದು ಬಹಳ ಬಹಳ ಫೇವರಬಲ್ ಅದ ರಿಸಲ್ಟನ್ನು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೇ ಕೊಡುತ್ತೆ ರೈಟಾ ಇದು ವಿಚಾರ ಬಟ್ ಆತನ ಪರಿಸ್ಥಿತಿ ಚೆನ್ನಾಗಿರಬೇಕು ಗುರುವಿನ ಪೊಸಿಷನ್ ಚೆನ್ನಾಗಿರ್ಬೇಕು ಗುರು ಚೆನ್ನಾಗಿರ್ಬೇಕು ಅಂದರೆ ಪರವಾಗಿಲ್ಲ ಅಲ್ವಾ ಸೊ ಇದರಲ್ಲಿ ಏನಾಗುತ್ತೆ ನಿಮಗೆ ಒಂದು ಮನೆ ಮಾಡುವ ಯೋಗ ಭೂಮಿ ಯೋಗ ಆನಂತರ ನಿಮ್ಮ ತಾಯಿ ವಿಚಾರ ಇರ್ಬೋದು ಅಲ್ವಾ ಇದೆಲ್ಲದರಲ್ಲಿ ಕೂಡ ಫೇವರೇಬಲ್ ಆಗುತ್ತೆ ನಿಮಗೆ ಸುಖದಲ್ಲಿ ಸುಖದ ಅನುಭವ ಸುಖದಲ್ಲಿ ವಿಶೇಷ ರೀತಿಯ ಅಭಿವೃದ್ಧಿ ಇದೆಲ್ಲ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಪರವಾಗಿಲ್ಲ ಬಟ್ ನೆಗೆಟಿವ್ ಎಲ್ಲಿಂದ ಬಂದಿರ್ತದೆ ನಿಮ್ಮ ಕಾರ್ಯಕ್ಷೇತ್ರ ಕಾರ್ಯಕ್ಷೇತ್ರ ಏನಿರ್ತದೆ ಅಲ್ಲಿ ನೆಗೆಟಿವ್ ಏನಾಗುತ್ತೆ ಕಾರ್ಯಕ್ಷೇತ್ರ ಏನಾಗುತ್ತೆ ಒಂದು ಗ್ರೋತ್ಗೆ ತೊಂದರೆ ಆಗುತ್ತೆ ನಿಮಗೇನು ಗ್ರೋತ್ ಬರಬೇಕು ಅಥವಾ ಆ ಮಟ್ಟದಲ್ಲಿ ಗ್ರೋತ್ ಅದು ಬರಲಿಕ್ಕೆ ಬಿಡುವುದಿಲ್ಲ ಅದು ಯಾವಾಗ ಬರುತ್ತೆ ನಿಮಗೆ ಕಡಿಮೆ ಅಂದರೂ ಕೂಡ ಮೂವತ್ತೈದು ದಾಟಬೇಕು ಮೂವತ್ತೈದು ದಾಟಿದ ನಂತರ ನಿಮ್ಮ ಕಾರ್ಯಕ್ಷೇತ್ರ ಗ್ರೋತ್ ಕಾರ್ಯಕ್ಷೇತ್ರದಲ್ಲಿ ಗ್ರೋತ್ ಬರ್ಬೋದು ಅಲ್ಲಿವರೆಗೆ ಗ್ರೋತ್ ಬರಲಿಕ್ಕೆ ಅದು ಬಿಡುವುದಿಲ್ಲ ಅಲ್ಲಿವರೆಗೆ ಅಭಿವೃದ್ಧಿ ಆಗುವ ಸಾಧ್ಯತೆಗಳು ತೀರಾ ತೀರಾ ಕಡಿಮೆ ಆಗಿರ್ತವೆ ಆನಂತರ ಏನಾಗುತ್ತೆ ಅಲ್ಲಿ ನೀವೇನಾದರೂ ಒಂದು ವೇಳೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟ ವಿಚಾರ ಕಾರ್ಯಕ್ಷೇತ್ರದಲ್ಲಿ ನೀವೇನಾದರೂ ಯಾರಿಗಾದರೂ ಅಡ್ವೈಸ್ ಕೊಟ್ಟ್ರಿ ಯಾರಿಗಾದರೂ ಸಲಹೆ ಕೊಟ್ಟ್ರಿ ಸೂಚನೆ ಕೊಟ್ಟ್ರಿ ಅಡ್ವೈಸ್ ಕೊಟ್ಟ್ರಿ ಬಾಸ್ ಜೊತೆಗೆ ಏನಾದರೂ ನೀವು ಅವ್ರಿಗೆ ಏನಾದರೂ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರಿಂದ ವಿಪರೀತ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಅದಕ್ಕೋಸ್ಕರ ಇವರು ಇಷ್ಟರಲ್ಲಂತೂ ಜಾಗೃತರಾಗಿರಬೇಕು ತಾತಾ ದಾಧಾನ ಅಕ್ಷರದಲ್ಲಿ ಹೆಸರನ್ನು ಇಟ್ಟುಕೊಂಡವರು ವಿಶೇಷ ರೀತಿಯಲ್ಲಿ ಹೇಳಬೇಕಾದ್ರೆ ಕಾರ್ಯಕ್ಷೇತ್ರದಲ್ಲಿ ಯಾರಿಗೂ ಅಡ್ವೈಸನ್ನು ಕೊಡಲಿಕ್ಕೆ ಹೋಗಬೇಡಿ ನಿಮ್ಮಷ್ಟಕ್ಕೆ ನೀವಿರಿ ರೈಟ ನಿಮ್ಮ ಕೆಲಸ ಮಾಡಿ ಅಷ್ಟೇ ಸಾಕು ಬೇರೆಯವ್ರನ್ನ ಅಡ್ವೈಸ್ ಅನ್ನು ಕೇಳಿಸಿಕೊಳ್ಳಿ ಪರವಾಗಿಲ್ಲ ಬಟ್ ನೀವು ಅಡ್ವೈಸನ್ನು ಕೊಟ್ಟಾಗ ಅಲ್ಲಿ ಕೇಳುವವರು ಯಾರೂ ಇರುವುದಿಲ್ಲ ಓಕೆ ನಿಮ್ಮ ಅಡ್ವೈಸನ್ನು ಯಾರು ಕೂಡ ಕೇಳಲ್ಲ ಈ ಕಿವಿ ಈ ಕಿವಿಂದ ಇಟ್ಟಿರ್ತಾರೆ ಅದರಿಂದಾಗಿ ನಿಮಗೆ ಅದು ಒಳ್ಳೆ ರಿಸಲ್ಟನ್ನು ಡೆಫಿನೆಟಾಗಿ ಕ್ರಿಯೇಟ್ ಮಾಡೋದು ಅದಕ್ಕೋಸ್ ಅದಕ್ಕೋಸ್ಕರ ಎಲ್ಲಿ ಕೆಲಸ ಮಾಡ್ತೀರಾ ನಿಮ್ಮ ಕಾರ್ಯಕ್ಷೇತ್ರ ಏನಿದೆ ಅಲ್ವಾ ಬೌಂಡ್ರಿ ಏನಿದೆ ಅದರೊಳಗೆ ಯಾವುದೇ ಕಾರಣಕ್ಕೂ ನೀವು ಅಡ್ವೈಸ್ ಕೊಡಲಿಕ್ಕೆ ಹೋಗಬೇಡಿ ನಿಮ್ಮ ಮನೆಯಲ್ಲಿ ಬಂದು ಕೊಡಿ ಬೇರೆಯವ್ರಿಗೆ ಕೊಡಿ ಹೊರಗಡೆ ಬಂದು ಕೊಡಿ ಕಾರ್ಯಕ್ಷೇತ್ರ ಬಿಟ್ಟು ಬಂದು ಕೊಡಿ ಅದು ಪರವಾಗಿಲ್ಲ ಅದು ವಿಷಯ ಬೇರೆ ಅಲ್ಲಿ ಅಂತೂ ನಡೆಯೋದಿಲ್ಲ ಇದು ಒಂದನೇ ವಿಚಾರ ಎರಡನೇ ವಿಚಾರ ನಿಮ್ಮ ತಂದೆಯ ಕುಟುಂಬ ತಂದೆಯ ಕುಟುಂಬದವರಿಗೂ ನೀವೇನು ಹೇಳುವ ಹಾಗಿಲ್ಲ ಅವರ ಒಂದು ಅವರಿಗೂ ಕೂಡ ಅಡ್ವೈಸ್ ಕೊಡುವ ಹಾಗಿಲ್ಲ ನಿಮ್ಮಷ್ಟಕ್ಕೆ ನೀವು ಇರಬೇಕಾಗುತ್ತೆ ಏನು ಬೇಕಾದರೂ ಮಾಡ್ಕೊಳ್ಳಿ ಪರವಾಗಿಲ್ಲ ನಿಮಗೆ ಅದು ಬೇಕಾ ಯಾಕಂದರೆ ನಿಮ್ಮ ಅಡ್ವೈಸನ್ನು ಅವರು ಯಾವುದೇ ಕಾರಣಕ್ಕೂ ಅಲ್ಲಿ ಆಕ್ಸೆಪ್ಟ್ ಮಾಡುವ ಹಾಗೆಯೇ ಇಲ್ಲ ಅಂತ ಒಂದು ಇಂಡಿಕೇಷನ್ ಆಲ್ರೆಡಿ ಇದೆ ಆನಂತರ ನಿಮಗೆ ಒಡ ಹುಟ್ಟಿದವ್ರ ಜೊತೆಗೆ ಮತಭೇದಗಳು ಬರ್ಬೋದು ಒಡ ಹುಟ್ಟಿದವರ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೋದು ನಿಮ್ಮ ಒಡ ಹುಟ್ಟಿದವರಿಗೆ ಕೆಲವೊಂದು ಬಾರಿ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ಬಲೆ ನಿಮ್ಮ ಒಡ ಹುಟ್ಟಿದವರು ಅವ್ರು ಕೆಲವರೆಲ್ಲ ಲಕ್ಷಾಧೀಶರು ಕೋಟ್ಯಾಧೀಶರು ಇರ್ಬೋದು ಇಲ್ಲ ಅಂತೇನಿಲ್ಲ ಬಟ್ ಅವ್ರ ಜೊತೆಗೆ ನಿಮ್ಮ ಸಂಬಂಧದಲ್ಲಿ ವ್ಯತ್ಯಯ ಉಂಟಾಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇರ್ತವೆ ರೈಟಾಗಿ ಕೆಲವರೆಲ್ಲ ಒಡ ಹುಟ್ಟಿದವರೇ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ವಿಶೇಷ ತೊಂದರೆಗಳನ್ನು ಅನುಭವಿಸ್ತಾ ಇರ್ತಾರೆ ಅವರ ಕಾರ್ಯಕ್ಷೇತ್ರ ಯಾವುದೇ ಕಾರಣಕ್ಕೂ ಮುಂದುವರಲಿಕ್ಕೆ ಬಿಡ್ತಾ ಇಲ್ಲ ಮುಂದೆ ಹೋಗಲಿಕ್ಕಿಲ್ಲ ಅಂತ ಪರಿಸ್ಥಿತಿ ಕೂಡ ಅಲ್ಲಿ ನಿರ್ಮಾಣ ಆಗಿರ್ತದೆ ಓಕೆ ಆನಂತರ ನಿಮ್ಮ ಮಕ್ಕಳ ಆರೋಗ್ಯವನ್ನು ನೋಡ್ಕೊಳ್ಬೇಕು ಮಕ್ಕಳು ಮಕ್ಕಳ ಆರೋಗ್ಯದ ವಿಚಾರದಲ್ಲಿ ವ್ಯತ್ಯಯಗಳು ಉಂಟಾಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆನಂತರ ಮದುವೆ ಆಗಿದರೆ ನಿಮ್ಮ ಪಾರ್ಟ್ನರ್ನ ಒಂದು ಮನೆ ವಿಚಾರ ಆನಂತರ ನಿಮ್ಮ ಅತ್ತೆಯ ವಿಚಾರ ಆನಂತರ ನಿಮ್ಮ ಪಾರ್ಟ್ನರ್ನ ಭೂಮಿ ವಿಚಾರ ಇದೆಲ್ಲವೂ ಕೂಡ ತೊಂದರೆಗಳಾಗ್ಬೋದು ಸಮಸ್ಯೆಗಳಾಗ್ಬೋದು ಅಥವಾ ಬರುವಾಗ ಡಿಲೇ ಆಗ್ಬೋದು ಅಥವಾ ಮಾಡಲಿಕ್ಕೆ ಏನೇ ಇಲ್ಲ ಅಥವಾ ಆ ಪಾರ್ಟಲ್ಲಿ ನಿಮಗೆ ಸಮಸ್ಯೆ ಆಗ್ಬೋದು ಅಂತ ಒಂದು ಇಂಡಿಕೇಷನ್ ಇರ್ತದೆ ಅದಕ್ಕೋಸ್ಕರ ಅಲ್ಲೆಲ್ಲದರಲ್ಲೂ ಕೂಡ ನೀವು ಅಲ್ವಾ ನಾನು ಇಷ್ಟೇ ಹೇಳ್ದೆ ನಿಮಗೆ ನಾನು ಹೇಳಿದೆಲ್ವ ತಂದೆಯ ಕುಟುಂಬ ಓಕೆ ಆನಂತರ ನಿಮ್ಮ ಪಾರ್ಟ್ನರ್ನ ಮನೆ ಪಾರ್ಟ್ನರ್ ಯಾರು ಇರ್ತಾರೆ ಅವರ ಮನೆ ಆನಂತರ ನಿಮ್ಮ ಕಾರ್ಯಕ್ಷೇತ್ರ ಈ ಮೂರು ಜಾಗದಲ್ಲಿ ಅಡ್ವೈಸ್ ಕೊಡೋದನ್ನು ನಿಲ್ಲಿಸ್ಬಿಡಿ ಓಕೆ ಅಲ್ಲಿ ಯಾವುದೇ ಕಾರಣಕ್ಕೆ ಅಡ್ವೈಸ್ ಕೊಡಲಿಕ್ಕೆ ಹೋಗ್ಬೇಡಿ ಯಾಕಂದರೆ ನೀವು ನಿಮ್ಮ ಪಾರ್ಟ್ನರ್ನ ಮನೆಯಲ್ಲಿ ಹೋಗಿ ಅಡ್ವೈಸ್ ಕೊಡಿರಿ ನಿಮ್ಮ ಅತ್ತೆಗೆ ಅಡ್ವೈಸ್ ಕೊಟ್ಟಿಗೆ ಶುರು ಆಯಿತು ಅಂದಾಗ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ರೈಟ್ ನಾನು ಎಲ್ಲೋ ಬಂದುಬಿಟ್ಲಪ್ಪ ನನಗೆ ಹೇಳಲಿಕ್ಕೆ ಬಂದುಬಿಟ್ನಪ್ಪ ನನಗೆ ಹೇಳಲಿಕ್ಕೆ ಸೊ ಈ ರೀತಿಯಾದಂಥ ಪರಿಸ್ಥಿತಿ ನಮ್ಮನ್ನು ನಾವೇ ಕಳ್ಕೊಳ್ಬೇಕಾಗುತ್ತೆ ನಮ್ಮನ್ನು ನಾವೇ ಒಂಥರ ನಾವು ಗಿಲ್ಟಿ ಫೀಲ್ ಮಾಡಬೇಕಾಗುತ್ತೆ ನಾನು ಯಾಕಪ್ಪ ಹೇಳಲಿಕ್ಕೆ ಹೋದೆ ಅಲ್ವಾ ಅವ್ರು ಯಾರು ಕೇಳೋವರೆಲ್ಲ ಇಂಥ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗಿರ್ತದೆ ತಾತ ಅಕ್ಷರದಿಂದ ಹೆಸರನ್ನ ಇಟ್ಕೊಂಡವರಿಗೆ ಬಾಕಿ ಎಲ್ಲ ಫೇವರೇಬಲ್ ಆಗುತ್ತೆ ಪರವಾಗಿಲ್ಲ ಯಾಕಂದರೆ ಗುರು ಜಾತದಲ್ಲಿ ಚೆನ್ನಾಗಿದ್ದಾನೆ ಅಂದಾಗ ಓಕೆ ನೋ ಪ್ರಾಬ್ಲಮ್ ನಿಮ್ಮನ್ನ ಚೆನ್ನಾಗಿ ಅಂತ ಮುಂದುವರ್ಸ್ಕೊಂಡು ಹೋಗ್ತಾನೆ ಅದು ಡೌಟೇ ಇಲ್ಲ ಅಂತ ಹೇಳ್ತೇನೆ ಬಟ್ ಯಾವುದೇ ಯಾವುದೇ ಯಾವ ಅಕ್ಷರದಿಂದ ಹೆಸರಿಟ್ಕೊಂಡಾಗ ಕೂಡ ಆ ಹೆಸರಿಗೆ ಸಂಬಂಧಪಟ್ಟಂತ ಪ್ಲಾನೆಟ್ಸ್ ಏನುಂಟು ಅದು ಯಾವತ್ತಿದ್ರೂ ಕೂಡ ಫೇವರೇಬಲ್ ಆಗಿರಲೇಬೇಕು ಅದು ಫೇವರೇಬಲ್ ಆಗಲೇಬೇಕು ಅಂದರೆ ಏನೋ ನಿಮ್ಮನ್ನು ಅದು ಪ್ರೊಸೀಡ್ ಮಾಡ್ಕೊಂಡು ಹೋಗುತ್ತೆ ಮುಂದುವರ್ಸ್ಕೊಂಡು ಹೋಗುತ್ತೆ ಅನ್ಯತ ಹೋಗಲ್ಲ ರೈಟ್ ಅನ್ಯತೆ ಏನಾಗುತ್ತೆ ನಿಮಗೆ ಬಾರಿ ಬಾರಿಗೂ ಸಮಸ್ಯೆ ಕ್ರಿಯೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ತಾತ ದಾದನ ಅಕ್ಷರದಿಂದ ಹೆಸರನ್ನು ಇಟ್ಕೊಂಡಿದ್ದೀರಿ ಆ ನಿಮ್ಮ ಗುರು ಬಂದು ಆರನೇ ಮನೆಯಲ್ಲಿದ್ದಾನೆ ಇದ್ದಾನೆ ಅಥವಾ ಗುರು ಬಂದು ಎಂಟನೇ ಮನೆಯಲ್ಲಿ ಬಂದುಬಿಟ್ಟ ಗುರು ಬಂದು ಹನ್ನೆರಡನೇ ಮನೆಗೆ ಕನೆಕ್ಷನ್ ಮಾಡಿಬಿಟ್ಟ ಅಥವಾ ಜಾತಕದ ಬಾದಾಧಿಪತಿ ಜೊತೆಗೆ ಸೇರಿ ್ಬಿಟ್ಟ ಅಂದಾಗ ಅದು ಬಹಳಷ್ಟು ತೊಂದರೆಗಳನ್ನು ಕೂಡ ಕ್ರಿಯೇಟ್ ಮಾಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಸೊ ಹಾಗೇನಾಗುತ್ತೆ ನಿಮಗೇನು ಮನೆ ವಿಚಾರ ಭೂಮಿ ವಿಚಾರ ತಾಯಿ ವಿಚಾರ ಸುಖದ ವಿಚಾರ ಪ್ರಾಥಮಿಕ ಹಂತದ ಶಿಕ್ಷಣದ ವಿಚಾರ ಧಾರ್ಮಿಕತೆ ಧರ್ಮ ಇದೆಲ್ಲದರಲ್ಲೂ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿರುತ್ತೆ ಅದಕ್ಕೋಸ್ಕರ ಮತ್ತೊಂದು ವಿಚಾರ ಏನಂದ್ರೆ ಯಾರೆಲ್ಲ ಈ ಅಕ್ಷರದ ಹೆಸರನ್ನು ಇಟ್ಕೊಂಡಿರ್ತಾರೆ ತಾತ ದಾದನ ಅಕ್ಷರನ ಹೆಸರನ್ನಿಟ್ಕೊಂಡಿರೋ ಅವರು ಅವರೊಂದು ಪ್ರಿನ್ಸಿಪಲ್ಸ್ ಫಾಲೋ ಮಾಡಬೇಕು ಕೆಲವು ಎಥಿಕ್ಸ್ ಅನ್ನು ಫಾಲೋ ಮಾಡಬೇಕು ಪ್ರಿನ್ಸಿಪಲ್ಸ್ ಅನ್ನು ಫಾಲೋ ಮಾಡಬೇಕು ಅವರೆಲ್ಲರೂ ಕೂಡ ಅವರಿಗೆ ಎಲ್ಲರೂ ಕೂಡ ಒಂದು ಗುರಿ ಇರಬೇಕು ಒಂದು ಗುರು ಇರಬೇಕು ಅಂದರೆ ಅವ್ರ ಲೈಫು ತುಂಬಾ ಎನ್ಹ್ಯಾನ್ಸ್ ಆಗುತ್ತೆ ತುಂಬಾ ಪ್ರೊ ತುಂಬಾ ಮುಂದುವರಿತದೆ ಜೊತೆಗೆ ಅವರಿಗೆ ಅಬಂಡೆನ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೈಟಾ ಗುರಿ ಮತ್ತು ಗುರು ಎರಡು ಕೂಡ ಇರಬೇಕು ಅವರಿಗೆ ಅಂದರೆ ಮಾತ್ರ ಅದು ತುಂಬ ಚೆನ್ನಾಗಿ ಮುಂದುವರಿದೆ ಅನ್ಯಥ ಕೆಲವೊಂದು ಬಾರಿ ಸಮಸ್ಯೆಗಳ ಆಗರವನ್ನೇ ಹೊತ್ತು ತಿರುಗಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಒಂದು ವಿಚಾರ ನಾನು ಯಾರೆಲ್ಲ ತಾತ ತಾತದಾದನ ಅಕ್ಷರದಿಂದ ಹೆಸರನ್ನು ಇಟ್ಕೊಂಡಿದ್ದೀರಾ ನಿಮ್ಮ ಅಕ್ಷರ ಅಥವಾ ನಿಮಗೆ ಗುರು ಚೆನ್ನಾಗಿ ಕೆಲಸ ಮಾಡೋದು ಹೇಗೆ ಗೊತ್ತಾಗುತ್ತೆ ನಿಮಗೆ ನಿಮ್ಮ ಮಗ ಹೇಗಿದ್ದಾನೆ ನೋಡಿ ನಿಮಗೆ ಗಂಡು ಮಕ್ಕಳಿದ್ದರೆ ಗಂಡು ಮಗ ಹೇಗಿದ್ದಾನೆ ಅವನ ಅವನ ಬಿಹೇವಿಯರ್ ಹೇಗಿದೆ ಅಥವಾ ಅವನ ಅವನ ಜೀವನ ಹೇಗೆ ಹೋಗ್ತಾ ಉಂಟು ಅದನ್ನು ನೋಡುವ ಅದನ್ನು ನಿಮ್ಮ ಗಂಡು ಮಗ ಚೆನ್ನಾಗಿದ್ದಾನೆ ಅಂದಾಗ ನಿಮ್ಮ ಗುರು ಚೆನ್ನಾಗಿದ್ದಾನೆ ಅರ್ಥ ಪರವಾಗಿಲ್ಲ ಗುರು ಚೆನ್ನಾಗಿದ್ದಾನೆ ಅದರ ಮುಖಾಂತರ ಚೆನ್ನಾಗಿ ಪ್ರೊಸೀಡ್ ಆಗ್ತೀರಾ ನೋ ಡೌಟ್ ಒಂದು ವೇಳೆ ಗಂಡು ಮಕ್ಕಳೇ ಇಲ್ಲ ಅಥವಾ ಇದ್ದ ಗಂಡು ಮಕ್ಕಳು ಕೂಡ ಸರಿ ಇಲ್ಲ ಅಥವಾ ಅವರಿಗೆ ಮಕ್ಕಳಾಗ್ತಾ ಇಲ್ಲ ಅಥವಾ ಅವರಿಗೆ ಮದುವೆ ಆಗ್ತಾ ಇಲ್ಲ ಅಥವಾ ಮದುವೆ ಜೀವನ ಸಮಸ್ಯೆ ಆಗ್ತಾ ಉಂಟು ಅಥವಾ ಅವರಿಗೆ ಕೆಲಸ ಸರಿ ಇಲ್ಲ ಸೊ ಏನಾದರೂ ಒಂದಲ್ಲಿ ತಕರಾರು ಬಂತು ಅಂತಾದಾಗ ನಿಮ್ಮ ಜಾತಕದ ಗುರು ಎಲ್ಲೋ ಒಂದು ಕಡೆ ಒಳಗಾಗಿದ್ದಾನೆ ತೊಂದರೆಗೊಳಗಾಗಿದ್ದಾನೆ ಅದಕ್ಕೋಸ್ಕರ ಏನಾಗುತ್ತೆ ಇವತ್ತು ನಿಮಗೆ ಆ ತಾತಾದ ಅಕ್ಷರನ ಏನು ಹೆಸರಿಟ್ಕೊಂಡಿದ್ದೀರಾ ಅದು ಎಲ್ಲೋ ಒಂದು ಕಡೆ ನಿಮಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಆಗಿರುತ್ತೆ ಓಕೆನಾ ಇದು ವಿಚಾರ ಅಂತ ಹೇಳ್ತೇನೆ ಸೊ ನೀವು ವಿಷಯದಲ್ಲಿ ನಾನು ಹೇಳ್ಬೇಕು ನಿನ್ನೇನು ಹೇಳಿದೆ ನೀವೇನು ಮಾಡಬೇಕಾಗುತ್ತೆ ಒಂದಷ್ಟು ಅನಾಥಾಶ್ರಮ ಯಾರಿಗೆ ಅದು ಹೆಲ್ಪ್ ಮಾಡಬೇಕಾಗುತ್ತೆ ಪಬ್ಲಿಕ್ಕಿಗೆ ಹೆಲ್ಪ್ ಮಾಡಬೇಕಾಗುತ್ತೆ ಪಬ್ಲಿಕ್ಕಿಗೆ ನಿಮ್ಮಿಂದ ಏನು ಕೊಡಲಿಕ್ಕೆ ಉಂಟು ಅದನ್ನು ಕೊಡಬೇಕಾಗುತ್ತೆ ಆಗ ಹೋಗಿ ನಿಮ್ಮ ಒಂದು ಜಾತಕ ಕೂಡ ಬ್ಯಾಲೆನ್ಸ್ ಆಗುತ್ತೆ ಗುರು ಕೂಡ ಬ್ಯಾಲೆನ್ಸ್ ಆಗ್ತಾನೆ ನಿಮಗೇನು ಕಾರ್ಯಕ್ಷೇತ್ರದಲ್ಲಿ ಪ್ರಾಬ್ಲಮ್ ಬರಬೇಕು ತಂದೆ ಕುಟುಂಬದಿಂದ ಸಮಸ್ಯೆ ಆಗಬೇಕು ಒಡ ಮುಖಾಂತರ ಸಮಸ್ಯೆ ಆಗಬೇಕು ಮಕ್ಕಳ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆ ಆಗಬೇಕು ಅಥವಾ ಮಕ್ಕಳ ಜೊತೆಗೇ ಕೆಲವೊಮ್ಮೆ ದುಷ್ಮನಿ ಕೂಡ ಆಗ್ಬೋದು ಇಂಥ ಪರಿಸ್ಥಿತಿ ಕ್ರಿಯೇಟ್ ಆದಾಗ ಅಥವಾ ನಿಮ್ಮ ಪಾರ್ಟ್ನರ್ನ ಕುಟುಂಬ ಏನು ಅಥವಾ ಪಾರ್ಟ್ನರ್ನ ಮನೆ ಏನು ಜಾಗ ಏನು ಅತ್ತೆ ಇದ್ದಾರೆ ಅದಕ್ಕೆ ಸಮ ತೊಂದರೆಗಳಿದ್ದಾಗ ಅದು ನಿವಾರಣೆ ಆಗಲಿ ಸ್ಟಾರ್ಟ್ ಆಗುತ್ತೆ ಡೆಫಿನೆಟ್ ಆಗಿ ನಿವಾರಣೆ ಆಗುತ್ತೆ ಸೊ ಇದೆಲ್ಲ ಸಣ್ಣ ಸಣ್ಣ ಪ್ರೊ ಸಣ್ಣ ಸಣ್ಣ ಪ್ರೊಸೀಜರನ್ನು ಫಾಲೋ ಮಾಡಿದಾಗ ಸಣ್ಣ ಸಣ್ಣ ವಿಚಾರಗಳು ರೈಟ್ ಅದನ್ನು ಫಾಲೋ ಮಾಡಿದಾಗ ಲೈಫಲ್ಲಿ ದೊಡ್ಡ ದೊಡ್ಡ ಮಟ್ಟಿಗೆ ನಾವು ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತೇಳಿ ಯಾರಿಗೆ ಅದು ಮಕ್ಕಳಿಗೆ ಹೆಸರನ್ನು ಇಟ್ಕೊಳ್ಳುವಾಗ ಇಡುವಾಗ ನೀವು ಬಹಳಷ್ಟು ಅದಕ್ಕೆ ಗಮನ ಕೊಡಬೇಕಾಗುತ್ತೆ ಯಾವ ಪ್ಲಾನೆಟ್ ಬಹಳ ಪವರ್ಫುಲ್ ಇದೆ ಅದರ ಮೇಲಿಂದ ಹೆಸರನ್ನ ಇಟ್ಕೊಂಡಾಗ ಅದು ಬಹಳ ಫೇವರೇಬಲ್ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಟ್ಟೇ ಕೊಡುತ್ತೆ ಅಂದರೆ ಅದು ಯೋಗಕಾರಕವಾಗಿರುವಂಥ ಸಾಧ್ಯತೆಗಳು ಅಲ್ವಾ ಯೋಗಕಾರಕವಾಗಿರ್ತದೆ ಬಹಳ ಒಳ್ಳೆಯ ರಿಸಲ್ಟನ್ನು ಪ್ರೊಡ್ಯೂಸ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಮಾಡಿಯೇ ಮಾಡುತ್ತೆ ಇದು ವಿಚಾರ ಓಕೆನಾ ನಾ ಅಥವಾ ಎಲ್ರಿಗೂ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಬಹಳ ನೋಡಿ ಬಹಳ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇದೆಲ್ಲ ಸ್ವಲ್ಪ ಸ್ವಲ್ಪ ಕಲ್ತ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಸ್ವಲ್ಪ ಕಲ್ತ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದಾಗ ಏನಾಗುತ್ತೆ ನಿಮಗೆ ಕ್ಲಿಯರ್ ಆಗುತ್ತೆ ಇದು ಯಾವ ರೀತಿಯಾದ ಒಂದು ರಿಸಲ್ಟನ್ನು ಕೊಡುತ್ತೆ ಅಂತ ಈಗ ಒಂದು ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ಫಾರ್ ಎಕ್ಸಾಂಪಲ್ ನಿಮ್ಮದು ಕನ್ಯಾ ಲಗ್ನ ಅಂತ ಇಟ್ಕೊಳ್ಳಿ ಕನ್ಯಾ ಲಗ್ನ ತಾತಾದ ಅಕ್ಷರದಿಂದ ಹೆಸರನ್ನು ಇಟ್ಕೊಂಡಿದ್ದೀರಿ ಅಂತ ಇಟ್ಕೊಳ್ಳೋಣ ಕನ್ಯಾ ಲಗ್ನ ನಿಮ್ಮದು ಸಾರಿ ಕನ್ಯಾ ಲಗ್ನ ಅಲ್ಲ ಕರ್ಕಟಕ ಲಗ್ನ ಓಕೆ ನಿಮ್ಮದು ಕರ್ಕಟಕ ಲಗ್ನ ಅಂತ ಇಟ್ಕೊಳ್ಳಿ ಕರ್ಕಟಕ ಲಗ್ನಕ್ಕೆ ನೀವು ತಾತ ತಾತಾದನ ಅಕ್ಷರದಿಂದ ಹೆಸರನ್ನ ಇಟ್ಕೊಂಡಿದ್ದೀರಿ ಅಂತ ಇಟ್ಕೊಳ್ಳೋಣ ತಾತ ತಾತದಾದನ್ ಅಕ್ಷರದಿಂದ ಹೆಸರಿದೆ ಅಂತ ಇಟ್ಕೊಳ್ಳೋಣ ಸೊ ಏನಾಗುತ್ತೆ ಕನ್ಯಾ ತಾತ ತಾತದಾದನ ಸಾರಿ ಕರ್ಕಾಟಕ ಲಗ್ನದವರು ತಾತ ತಾತದಾದನ ಅಕ್ಷರದಿಂದ ಇಟ್ಕೊಂಡಾಗ ಏನಾಗುತ್ತೆ ಅವರು ಯಾವಾಗಲೂ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆ ಅನುಭವಿಸ್ತಾರಲ್ವ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಅವರಿಗೆ ಕ್ರಿಯೇಟ್ ಆಗಿರ್ತದಲ್ವ ಯಾವಾಗ ನೋಡಿದ್ರು ಕೂಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಗ್ರೋತ್ ಬರಲಿಕ್ಕೆ ಬಿಡುವುದಿಲ್ಲ ತಂದೆ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತಂದೆಯ ಕಾರ್ಯಕ್ಷೇತ್ರ ಪ್ರಾಬ್ಲಮೆಟಿಕ್ ಅಲ್ವಾ ಆನಂತರ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಬಾಸ್ ಜೊತೆಗೆ ಜಗಳ ಬಾಸ್ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಇದೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತಲ್ವ ಅಲ್ವಾ ಸೊ ಇದು ವಿಚಾರ ಅಂತೆ ಆಗ ಇದನ್ನು ಪರಿಶೀಲನೆಗೆ ಒಳಪಡಿಸಬೇಕು ಆ ಇಂಥ ಲಗ್ನ ಯಾವ ಲಗ್ನದವ್ರು ಯಾವ ಹೆಸರನ್ನ ಇಟ್ಕೊಳ್ಬೇಕಾದೀತು ಅಲ್ವಾ ಯಾವ ಲಗ್ನದವ್ರಿಗೆ ಯಾವ ಪ್ಲಾನೆಟ್ಸ್ ಬಹಳ ಫೇವರೇಬಲ್ ಆದೀತು ಅಲ್ವಾ ಈಗ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಎಣಿಸ್ಕೊಳ್ಳಿ ಕರ್ಕಾಟಕ ಲಗ್ನ ಕರ್ಕಾಟಕ ಲಗ್ನದವರು ಎಲ್ಲೊಂದು ಕಡೆ ಕಾಕ ಘಾ ಅಕ್ಷರದಿಂದ ಕೂಡ ಹೆಸರನ್ನು ಇಟ್ಕೊಳ್ಳುವ ಹಾಗಿಲ್ಲ ಅಲ್ಲಿ ಇಟ್ಕೊಂಡು ಕೂಡ ಏನಾಗುತ್ತೆ ಯಾವಾಗ ನೋಡಿದ್ರು ಕೂಡ ನಿಮಗೆ ಭೂಮಿ ಮಕ್ಕಳ ವಿಚಾರದಲ್ಲಿ ಸ್ನೇಹಿತರ ವಿಚಾರದಲ್ಲಿ ಪ್ರೀತಿ ಪ್ರೇಮ ಎಜುಕೇಷನ್ ಪ್ರಾಬ್ಲಮೆಟಿಕ್ ಆಗಿರ್ತದೆ ನಿಮ್ಮ ಕಾರ್ಯಕ್ಷೇತ್ರದ ಸಮೇತ ತೊಂದರೆಗೊಳಗಾಗಿರ್ತದೆ ಅಂದರೆ ಅಲ್ಲಿ ಕಾಕ ಘ ಆಕ್ಷ ಹೆಸರು ಇಟ್ಕೊಂಡಾಗ ಕೂಡ ನಿಮಗೆ ಸಮಸ್ಯೆಗಳ ಆಗರವನ್ನೇ ಹೊತ್ತು ತಿರುಗಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಇದ್ದೇ ಇರ್ತದೆ ಅದೇ ರೀತಿ ಕರ್ಕಟಕ ಲಗ್ನದವ್ರು ಯಾವತ್ತು ನೋಡ್ಕೊಳ್ಳಿ ನಿಮಗೆ ಯಾವತ್ತಿದ್ರೂ ಕೂಡ ನಿಮ್ಮ ಒಂದು ಮಕ್ಕಳ ವಿಚಾರ ಅಥವಾ ನಿಮ್ಮ ಒಂದು ಪ್ರೀತಿ ಪ್ರೇಮ ಸ್ನೇಹಿತರು ವಿದ್ಯೆ ಇದೆಲ್ಲವೂ ಕೂಡ ಪ್ರಾಬ್ಲಮೆಟಿಕೇ ಯಾವತ್ತಿದ್ರು ಕೂಡ ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ ನೀವು ಆ ಎತ್ತರಕ್ಕೆ ಇರಲಿಕ್ಕೆ ಆನಂತರ ಕಾರ್ಯಕ್ಷೇತ್ರ ಯಾವಾಗಲೂ ಬದಲಾವಣೆ ಆಗ್ತಾ ಇರುವಂಥದ್ದು ತೊಂದರೆ ಕೊಡುವಂಥದ್ದು ಅಲ್ವಾ ಕೆಲಸ ಸಿಗದೆ ಹೋಗುವಂಥದ್ದು ಇಂಥದ್ದೆಲ್ಲ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗುವ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಬೇಕಾದರೆ ಕರ್ಕಾಟಕ ಲಗ್ನ ಚೆಕ್ ಮಾಡೋ ಅದಕ್ಕೋಸ್ಕರ ಕರ್ಕಾಟಕ ಲಗ್ನಿಗೆ ಹೆಸರಿಡಬೇಕಾದ್ರೆ ಅಷ್ಟು ನೀವು ಪೇಷನ್ಸ್ ಇಟ್ಕೊಳ್ಬೇಕಾಗುತ್ತೆ ಆ ನಂತರ ಹೋಗಿ ಹೆಸರನ್ನು ಡಿಸೈಡ್ ಮಾಡಬೇಕಾಗುತ್ತೆ ಯಾವ ಅಕ್ಷರದಿಂದ ಹೆಸರನ್ನ ಇಟ್ಕೊಳ್ಬೇಕಂತ ಈಗ ಅಕ್ಷರದಿಂದ ಹೆಸರನ್ನು ಇಟ್ಕೊಂಡ ನಂತರ ಬೇಕಾದರೆ ನಿಮ್ಯಾಲೇಜ್ ಪ್ರಕಾರ ಅದನ್ನು ನೀವು ಒಂದು ಟ್ಯೂನ್ ಮಾಡ್ಕೊಳ್ಳಿ ಅದು ಪರವಾಗಿಲ್ಲ ಅಂತ ಹೇಳ್ತೇನೆ ಬಟ್ ಅಕ್ಷರ ಬಹಳ ಮುಖ್ಯವಾಗಿ ಕೆಲಸ ಮಾಡುತ್ತೆ ನಾನು ನಿಮರಾಲಜಿನೂ ಸ್ಟಡಿ ಮಾಡಿದ್ದೇನೆ ಎಲ್ಲ ರೀತಿಯಲ್ಲೂ ಕೂಡ ಅದು ಆಸ್ಟ್ರಾಲಜಿ ಇರ್ಬೋದು ನಿಮ ಎಸ್ಟ್ರಾಲಿ ಬಟ್ ನಾನು ಸ್ಟಡಿ ಮಾಡಿದಾಗ ಕಂಡುಕೊಂಡ ಒಂದೇ ಒಂದು ವಿಷಯ ಅಂದರೆ ವೇದಿಕ ಆಸ್ಟ್ರಾಲಜಿ ಪ್ರಕಾರ ಅದೇನು ಹೆಸರನ್ನು ಇಟ್ಕೊಂಡಿರ್ತೀರಾ ಅದು ಯಾವ ಅಕ್ಷರದ ಹೆಸರು ಬಂದಿರ್ತದೆ ಅದು ಬಹಳ ಮೇಜರಾದ ಈವೆಂಟನ್ನು ಕ್ರಿಯೇಟ್ ಮಾಡುತ್ತೆ ಆದ ರಿಸಲ್ಟನ್ನು ಕೊಡುತ್ತೆ ನಿಮಗೆ ಅದೇ ನೀವು ನಿಮರಾಲಜಿ ಪ್ರಕಾರ ಹೆಸರನ್ನ ಇಟ್ಕೊಂಡಾಗ ಅಥವಾ ಯಾವುದೇ ಅಪಬೇಟ್ಸನ್ನು ಅಲ್ಲಿ ನೀವು ಪ್ಲಾನೆಟ್ಗೆ ಸಂಬಂಧ ಅಲ್ಪಬೇಟ್ಸನ್ನು ನೀವು ಚಾಯ್ಸ್ ಮಾಡಿದೆ ಅದು ಅಷ್ಟು ರಿಸಲ್ಟ್ ಅಂತ ಕೊಡದೇ ಇರುವಂಥದ್ದು ಅದನ್ನು ನಾನಂತೂ ನೋಡಿದ್ದೇನೆ ಓಕೆನಾ ರೈಟ್ ಯಾಕೆಂದರೆ ಅಲ್ಲಿಯ ವಿಷಯನೇ ಬೇರೆ ಇಲ್ಲಿಯ ವಿಷಯನೇ ಬೇರೆ ಓಕೆನಾ ಅಲ್ಲಿ ಏನಾಗುತ್ತೆ ಈಗ ಅಲ್ಲಿ ತಾತಾದನ ಅಕ್ಷರ ಈಗ ತಾತಾದನ ಅಂತ ಇಟ್ಕೊಂಡಾಗ ನಿಮ್ಮರಲ್ಲೂ ಅಲ್ಲಿ ಎಲ್ಲ ಅಕ್ಷರ ಬಂದು ಅದು ಬುಧನ ಬಳಿ ಇರ್ತದೆ ಓಕೆ ಬುಧ ಆಗ ನಾವೇನು ಮಾಡ್ತೇವೆ ಬುಧನ ಹೆಸರು ಅಂತ ಅದನ್ನು ಇಟ್ಕೊಂಡಿರೋದು ಆಗ ರಿಸಲ್ಟಲ್ಲಿ ವ್ಯತ್ಯಯ ಉಂಟಾಗುತ್ತೆ ಅಥವಾ ಅಲ್ಲಿ ಎಲ್ಲೊಂದು ಕಡೆ ನಿಮಗೆ ಆ ಒಂದು ಏನು ಪರಿಣಾಮ ಬೀರಬೇಕು ಅದು ವ್ಯತ್ಯಯ ಉಂಟಾಗುವ ಸಾಧ್ಯ ತೀರಾ ತೀರ ಜಾಸ್ತಿ ಅಂತ ಹೇಳಿದೆ ಅದಕ್ಕೇ ಬೃಹತ್ ಪರಾಶರ ಹೋರಾಶಾಸ್ತ್ರ ಬಿ ಪಿ ಎಚ್ ಎಸ್ ಅಲ್ಲಿ ಏನು ಹೇಳಿದ್ದಾರೆ ಅದರ ಮೊದಲನೇ ಚಾಪ್ಟರ್ನಲ್ಲಿ ಇದರ ಬಗ್ಗೆ ಉಲ್ಲೇಖ ಇದೆ ಯಾರು ಬೇಕಾದ್ರೂ ನೋಡ್ಕೊಳ್ಬೋದು ಬೇಕಾದರೆ ನೋಡಿ ನನ್ನ ಹತ್ರ ಹಿಂದಿ ಗ್ರಂಥ ಇರುವಂಥದ್ದು ಹಿಂದಿಯಲ್ಲಿ ಅದು ಆಲ್ರೆಡಿ ಮೆನ್ಷನ್ ಇದೆ ಅದರಲ್ಲಿ ಹೇಳಿದ್ದಾರೆ ಕೂಡ ಸೊ ಯಾವ ಯಾವ ಪ್ಲಾನೆಟ್ಸ್ ತುಂಬಾ ಸ್ಟ್ರಾಂಗೆಸ್ಟ್ ಆಗಿದೆ ಅಂಥ ಪ್ಲಾನೆಟ್ನ ಹೆ ಅದರ ಪ್ಲಾನೆಟ್ನ ಅಕ್ಷರ ಏನಿದೆ ಅದರ ಮುಖಾಂತರ ಹೆಸರಿನಿಟ್ಟರೆ ಲೈಫು ತುಂಬ ಚೆನ್ನಾಗಿರುತ್ತೆ ಅದರಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ ಸೊ ಅದಕ್ಕೋಸ್ಕರ ಅದನ್ನು ಓದಿಕೊಂಡು ಯಾರು ಬೇಕಾದರೂ ಆ ರೀತಿಯಾಗಿ ಪ್ರೊಸೀಡ್ ಆಗ್ಬೋದು ಅಂತ ಹೇಳಿದ್ರೆ ತುಂಬ ಒಳ್ಳೆ ರಿಸಲ್ಟ್ನ ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ

ನಿಮಗೊಂದು ಪ್ರೊಸೀಜರ್ ಹೇಳಿಕೊಡ್ತೇನೆ ಒಂದು ಸಣ್ಣ ಪೇಪರ್ ತಗೊಳ್ಳಿ ಓಕೆ ಸಣ್ಣ ಪೇಪರ್ ತಗೊಳ್ಳಿ ಅದನ್ನು ಹೀಗೆ ಫೋಲ್ಡ್ ಮಾಡಿ ಓಕೆ ರೈಟಾ ಹೀಗೆ ಫೋಲ್ಡ್ ಮಾಡಿ ತುಂಬ ಇದೀಗ ಇಲ್ಲಿ ಬಂತು ಪೆನ್ ಇಟ್ಕೊಳ್ಳಿ ಪೆನ್ನು ಗೊತ್ತಲ್ಲ ಇದು ಪೆನ್ನು ಓಕೆ ಇದು ಪೆನ್ನು ಇದರಲ್ಲಿ ಏನು ಮಾಡಿ ಯಾರ ಬಗ್ಗೆ ಕೇಳಬೇಕು ಅವರ ಹೆಸರು ಅವರ ಹುಟ್ಟಿದ ದಿನಾಂಕ ಅವರ ಸಮಯ ಅವರ ಹುಟ್ಟಿದ ಊರು ಕೇಳೋ ಪ್ರಶ್ನೆ ಇದಿಷ್ಟನ್ನು ಇಟ್ಟುಕೊಂಡು ಓಕೆನಾ ಆನಂತರ ಜ ಮೊಬೈಲ್ ಚೆಕ್ ಮಾಡ್ಕೊಳ್ಳಿ ನೆಟ್ವರ್ಕ್ ಉಂಟಾ ಅಂತ ಒಳಗಡೆ ಓಕೆ ಇಲ್ಲ ಅಂದಾಗ ಹೊರಗೆ ಬನ್ನಿ ಹೊರಗೆ ಬಂದು ನೆಟ್ವರ್ಕ್ ಇದ್ದಾಗ ಆ ನೆಟ್ವರ್ಕ್ ಇರೋ ಪ್ಲೇಸಲ್ಲಿ ಹೋಗಿ ಕರೆ ಮಾಡಿ ಹೊರಗೆ ಬಂದರೂ ಪರವಾಗಿಲ್ಲ ಅಂಗಳದಲ್ಲಿ ಬಂದು ಕರೆ ಮಾಡಿ ತೊಂದರೆ ಇಲ್ಲ ಕನೆಕ್ಟ್ ಆಗುತ್ತೆ ಆಗ ಇದನ್ನು ಓದಿ ಹೇಳಿ ಆನ್ಸರ್ ಮಾಡ್ತೀನಿ ಡೋ ಡೋಂಟ್ ವರಿ ಓಕೆನಾ ಇದೊಂದು ವಿಚಾರ ಎರಡನೇ ವಿಚಾರ ಏನಂದರೆ ಟ್ರಾವೆಲಿಂಗ್ ಮಾಡ್ತಾ ಇರಬೇಕಾದ್ರೆ ಎಲ್ಲೋ ಒಂದು ಕಡೆ ಅಂಗಡಿಯಲ್ಲಿರಬೇಕಾದ್ರೆ ಮಾರ್ಕೆಟಲ್ಲಿರಬೇಕಾದ್ರೆ ಕಾರ್ಯಕ್ಷೇತ್ರದಲ್ಲಿ ಇರಬೇಕು ದಯವಿಟ್ಟು ಕರೆ ಮಾಡಬೇಡಿ ಅಂತ ಹೇಳ್ತೇನೆ ಟೋಟಲಿ ಡಿಸ್ಟರ್ಬೆನ್ಸ್ ಆಗುತ್ತೆ ಸರಿಯಾಗಿ ಆನ್ಸರ್ ಕೊಡಲಿಕ್ಕೆ ಆಗೋದಿಲ್ಲ ನಮಗೆ ಸೊ ಇದೊಂದು ವಿಚಾರ ಓಕೆನಾ ಗೊತ್ತಾಯ್ತಾ ಇದು ಪೇಪರ್ ಇದು ಪೆನ್ ಓಕೆ ಆನಂತರ ಇದು ಮೊಬೈಲ್ ನೆಟ್ವರ್ಕ್ ಇದೆ ಗೊತ್ತಿರ್ತದೆ ನಿಮಗೆ ನೆಟ್ವರ್ಕ್ ಹೇಗೆ ನೋಡ್ಕೊಳ್ಬೇಕಂತ ಇಷ್ಟು ನೋಡಿ ಕರೆ ಮಾಡಿ ಯಾಕಂದ್ರೆ ನಾನು ಆನ್ಲೈನಲ್ಲಿದ್ದೇನೆ ಯಾವುದೇ ಕಾರಣಕ್ಕೆ ಇಲ್ಲಿ ನಾನು ವಾದ ವಿವಾದ ನಿಮ್ಮ ಜೊತೆ ಮಾಡುವ ಹಾಗಿಲ್ಲ ನನಗೆ ಒಂದು ನಿಮಿಷದಲ್ಲಿ ಆನ್ಸರ್ ಮಾಡಬೇಕು ಅಷ್ಟೇ ಅವ್ರದ್ದು ಬೇರೆ ಇರೋದಿಲ್ಲ ಓಕೆನಾ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ತೊ ಅಂದರೆ ಅದೊಂದು ಕಾಮನ್ ಸೆನ್ಸ್ ಅಂತ ಹೇಳೋದು ಅದೊಂದು ಕಾಮನ್ ಸೆನ್ಸ್ ಅಲ್ವಾ ನಿಮ್ಮ ಜಾತಕದ ಬುಧ ಹೇಗಿದ್ದಾನೆ ಹಾಗೆ ಅದು ಬುಧ ಕಾಮನ್ ಸೆನ್ಸ್ ಓಕೆ ಯಾವ ಮೂಮೆಂಟಲ್ಲಿ ಯಾರ ಜೊತೆ ಹೇಗೆ ಮಾತಾಡಬೇಕು ಇದನ್ನು ಹೇಳಿಕೊಡೋದು ಬುಧ ಒಂದು ವೇಳೆ ನೀವು ಒಂದು ಎಲ್ಲೋ ಟ್ರಾವೆಲಿಂಗ್ ಮಾಡ್ತಾ ಇದ್ರಿ ಕಾಲ್ ಮಾಡಿ ಅಂದರೆ ನಿಮಗೆ ಕಾಮನ್ ಸೆನ್ಸ್ ಇಲ್ಲ ಅಂತ ಯಾಕಂದರೆ ಒಂದು ಜ್ಯೋತಿಷ್ಯ ಕೇಳಬೇಕಾದ್ರೆ ಟ್ರಾವೆಲಿಂಗ್ ಮಾಡುವಾಗ ಜ್ಯೋತಿಷ್ಯ ಕೇಳಬಾರ್ದು ಈ ಕಾಮನ್ ಸೆನ್ಸ್ ನಿಮ್ಮಲ್ಲಿ ಇರಬೇಕು ಅಲ್ವಾ ಎಲ್ಲೋ ಒಂದು ಕಡೆ ಏನೋ ಮಾಲ್ ಪರ್ಚೇಸ್ ಮಾಡ್ತಾ ಇದ್ರಿ ಅದೆಲ್ಲೋ ಇಟ್ಕೊಂಡು ಇಟ್ಕೊಂಡಿದ್ರಿ ಮಾರ್ಕೆಟ್ ಅಲ್ಲಿಂದ ಕಾಲ್ ಮಾಡೋದು ಕಾಮನ್ ಸೆನ್ಸ್ ಇರಬೇಕು ಮನೆಯಲ್ಲಿ ಇರಬೇಕು ಶುದ್ಧಾಚಾರ ಇರಬೇಕು ಆ ಶುದ್ಧಾಚಾರನ ಇಟ್ಕೊಂಡು ಕಾಲ್ ಮಾಡಬೇಕು ಅಷ್ಟು 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 ಕೂಡ ಒಂದು ಪ್ರೊಸೀಜರ್ನ ಫಾಲೋ ಮಾಡಬೇಕಾದ ಅನಿವಾರ್ಯತೆ ನಿಮ್ಮ ಪಾಲಿಗೆ ನನಗೆ ಕಾಲ್ ಮಾಡೋದು ಅಷ್ಟೇ ಅಲ್ಲ ಯಾರಿಗೆ ಕಾಲ್ ಮಾಡಬೇಕಾದ್ರೂ ಕೂಡ ಯಾರ ಜೊತೆ ಮಾತಾಡಬೇಕಾದ್ರೆ ಕೂಡ ಆ ಒಂದು ಕಾಮನ್ ಸೆನ್ಸ್ ಯೂಸ್ ಮಾಡ್ಕೊಳ್ಳಿ ಬುಧನನ್ನು ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ ಈಗ ಸಾಧಾರಣ ಮಟ್ಟಿಗೆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಬಹಳ ಚೆನ್ನಾಗಿರ್ತದೆ ಕರೆಯಲ್ಲಿದ್ದಾರೆ ಯಾರಿದ್ದಾರೆ ನೋಡ್ಕೊಂಡು ಒಂದು ವೇಳೆ ಅದು ಕಿರಿಕಿರಿ ಆಗಿದ್ರೆ ಮತ್ತೆ ನನಗೂ ಗೊತ್ತಿಲ್ಲ ಏನಾಗುತ್ತೆ ಅಂತ ಓಕೆ ಹಲೋ ಹಲೋ ನಮಸ್ತೆ ಅಮ್ಮ ನೀವು ಮಾತಾಡಿದ್ದು ಕೇಳಿಸ್ತಾ ಇಲ್ಲಮ್ಮ ನನಗೆ ರೈಟಾ ಓಕೆ ಸೊ ಮತ್ತೆ ಅದೇ ಕರೆ ರೈಟ್ ಅದು ಮಾತಾಡಿದು ಕೇಳಿಸಲ್ಲ ತುಂಬ ಕಿರಿಕಿರಿ ಅದೆಲ್ಲ ಆನ್ಸರ್ ಮಾಡ್ಲಿಕ್ಕೆ ಪ್ರಯೋಜನ ಇದೆ ದಯವಿಂಡ ನೋಡಿ ಯಾ ಯಾರಿಗೆಲ್ಲ ಕರೆ ಸಿಗ್ತಾ ಇಲ್ಲ ಅಥವಾ ಕರೆಯಲ್ಲಿ ಡಿಸ್ಟರ್ಬೆನ್ಸ್ ಆಗ್ತಾ ಉಂಟು ನೋಡಿ ಮಂಗಳೂರ ದಿವಸ ಕಟ್ಪಾಡಿಯಲ್ಲಿ ಇರ್ತಾರೆ ಸೊ ಈ ಪಾರ್ಟಿ ಇಲ್ಲಿ ಯಾರಾದರೂ ಇದ್ದರೆ ಮಂಗ್ಳೂ ಕಟ್ಪಾಡಿಯಲ್ಲಿ ಬಂದು ಭೇಟಿ ಮಾಡ್ಬೋದು ಉಡುಪಿ ಕಟ್ಪಾಡಿಯಲ್ಲಿ ಆನಂದರೆ ಯಾರೆಲ್ಲ ಮಂಗಳೂರು ಸೈಡಲ್ಲಿದ್ದಾರೆ ಆದಿತ್ಯವರ ದಿವಸ ಮಂಗಳೂರಲ್ಲಿ ಇರ್ತೇನೆ ಕಾಸ್ ಸ್ಟ್ರೀಟಲ್ಲಿ ಇರ್ತೇನೆ ಕಾಸ್ ಸ್ಟ್ರೀಟ್ಗೆ ಬಂದು ಅಲ್ಲಿ ಭೇಟಿ ಏನು ತೊಂದರೆ ಇಲ್ಲ ಅಂತ ಅಲ್ವಾ ಇಲ್ಲೆಲ್ಲ ಯಾಕೆ ಪಕ್ಕಪಕ್ಕ ಅಂತ ಇದು ಮಾಡ್ಕೊಂಡು ಡಿಸ್ಟರ್ಬೆನ್ಸ್ ಮಾಡ್ಕೊಳ್ತೀರ ಅಗತ್ಯ ಇಲ್ಲ ತಾನೇ ಅಲ್ಲಿ ಬಂದು ಡೀಟೇಲನ್ನು ಪಡ್ಕೊಂಡು ಹೋಗ್ಬೋದು ರೈಟ್ ತುಂಬ ಚೆನ್ನಾಗಿದೆ ಓಕೆ ಬಂದು ಸೊ ಅದಕ್ಕೋಸ್ಕರ ಯಾವುದೇ ಒಂದು ಹೆಸರನ್ನು ಿಕೊಳ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ಯಾವ ಗ್ರಹ ಅಲ್ವಾ ಯಾವ ಗ್ರಹ ಬಹಳ ಪವರ್ಫುಲ್ ಆಗಿದೆ ಅದರ ಮೇಲಿಂದ ಹೆಸರನ್ನು ಇಟ್ಕೊಂಡಾಗ ಅದು ಬಹಳ ಫೇವರೇಬಲ್ ರಿಸಲ್ಟನ್ನು ಕೊಡುತ್ತೆ ಅಂತ ಬಿ ಪಿ ಎಚ್ ಎಸ್ ಅಲ್ಲಿ ಆಲ್ರೆಡಿ ಹೇಳಿಬಿಟ್ಟಿದ್ದಾರೆ ಓಕೆ ನಮ್ಮ ಋಷಿ ಮುನಿಗಳು ತುಂಬ ಚೆನ್ನಾಗಿ ವರ್ಕ್ ಅದಕ್ಕೇನಲ್ಲ ಮೊದಲೇ ನಾನು ನನಗೆ ನನಗೇನು ವಿದ್ಯೆ ಉಂಟು ಅಥವಾ ನನ್ನಲ್ಲಿ ಏನು ನಾಲೆಜ್ ಇದೆ ಅದೆಲ್ಲ ಋಷಿ ಮುನಿಗಳಿಂದ ಹಿರಿಯರಿಂದ ಗುರುಗಳಿಂದ ಬಂದಿರುವಂಥದ್ದು ಯಾಕೆ ಗೊತ್ತಾ ನಿಮ್ಮೊಂದು ವಿಚಾರ ಹೇಳ್ತೇನೆ ಓ ಅವು ಏನ ಏನಾಗಿದೆ ನಾವು ಯಾವುದೇ ಒಂದು ವಿಚಾರನ ಪ ಪ್ರಸ್ತುತ ಪಡಿಸ್ತೇವೆ ಅಂತ ಇಟ್ಕೊಂಡು ಆಗೇನಾಗುತ್ತೆ ಇದು ಎಲ್ಲೋ ಒಂದು ಕಡೆ ಬೇರೆಯವ್ರು ಹೇಳಿರುವಂಥದ್ದು ಅವರು ಹೇಳಿರುವಂಥದ್ದು ಇವ್ರು ಹೇಳಿ ಅಂದ್ರೆ ನಮ್ಮಲ್ಲಿ ನೋಡೋವರಲ್ಲಿ ತುಂಬಾ ಜನ ನಮಗೇನೆ ದುಷ್ಮನ ಆಗಿರ್ತಾರೆ ಅವರೇನು ಮಾಡ್ತಾರೆ ಅಲ್ಲಿ ಕಾಲ್ ಮಾಡ್ತಾರೆ ಅಲ್ಲಿ ಕಾಲ್ ಮಾಡಿ ಏ ವಿಜಯರಾಜ್ ನಿಮ್ಮದನ್ನೆಲ್ಲ ಕಾಪಿ ಮಾಡ್ತಾರೆ ಅದು ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅಲ್ಲಿನೇ ನಮಗೇನು ಇರಿಟೇಟ್ ಮಾಡಲಿಕ್ಕೆ ಆಲ್ರೆಡಿ ಮಾಡಿದ್ದಾರೆ ರೈಟ್ ಆಲ್ರೆಡಿ ನಮಗೆ ಅಂತ ತೊಂದರೆಯನ್ನು ಕ್ರಿಯೇಟ್ ಮಾಡಿದ್ದಾರೆ ಅದಕ್ಕೆ ಸ್ಲೋಗನ ಆಗೋದು ಯಾಕಂದ್ರೆ ನಾವು ಅಲ್ಲಿಂದ ಫ್ರೀ ಆಗಿಬಿಟ್ವಿ ಏನೂ ತೊಂದರೆ ಇಲ್ಲ ಈಗ ಯಾರಿಗೆ ಹೇಳಿಕೊಂಡು ಹೋಗಿ ಹೇಳಿದ್ದು ಏನೂ ಸಮಸ್ಯೆ ಇಲ್ಲ ನನಗೆ ಯಾರು ಹೆದರಿಕೆ ಅಂತ ಖಂಡಿತ ಅಲ್ಲ ಯಾಕಂದ್ರೆ ನಾನು ಅಷ್ಟು ಸುಲಭವಾಗಿ ಯಾರನ್ನು ಫಾಲೋ ಮಾಡ್ಲಿಕ್ಕೆ ಹೋಗೋದಿಲ್ಲ ಬಿ ಪಿ ಎಚ್ ಎಸ್ ಎಲ್ಲ ಫಾಲೋ ಮಾಡ್ತಾ ಇದ್ದೇನೆ ಅಷ್ಟೇ ಗುರುಗಳು ಹೇಳಿದ್ದಾನ ಫಾಲೋ ಅಷ್ಟೇ ಬಟ್ ಏನಾಗುತ್ತೆ ಒಳಗೆ ತಡ್ಕೊಳ್ಳಿ ಆಗೋದಿಲ್ಲ ಹೋಗಿ ಫೋನ್ ಮಾಡಿರ್ತಾರೆ ಫೋನ್ ಮಾಡಿ ಹೇಳ್ತಾರೆ ಅವರಿಂದ ಮತ್ತೆ ಗಿರಿ ಗಿರಿ ನಮಗೆ ಅಲ್ವಾ ಸೊ ಅಂಥದ್ದೇ ಘಟನೆ ಘಟಿಸಿದೆ ಈಗ ಸಾಧಾರಣ ಒಂದು ಎರಡು ವರ್ಷದ ಮುಂಚೆ ಅಷ್ಟು ಘಟನೆ ಘಟಿಸಿದ್ದು ಅಷ್ಟು ಪ್ರಾಬ್ಲಮ್ ಕೂಡ ಆಯಿತು ಪ್ರಾಬ್ಲಮ್ ಆಯಿತು ಅಂದರೆ ನನಗೇನು ಸಮಸ್ಯೆ ಆಗಿಲ್ಲ ಅವ್ರು ಫೋನ್ ಮಾಡಿದ್ರು ಹಾಗೆಲ್ಲ ಹೀಗೆಲ್ಲ ಅವರಿಗೆ ಆ ರೀತಿಯಾಗಿ ಜವಾಬ್ ಕೊಟ್ಟಿದ್ದೇನೆ ಸೊ ಅವರಿಂದ ಇನ್ನೊಂದು ಯಾರು ಫೋನ್ ಮಾಡಿದ್ರು ಕೂಡ ಅವ್ರು ನನಗಂತೂ ಫೋನ್ ಮಾಡಲಿಕ್ಕಿಲ್ಲ ಯಾಕಂದರೆ ನಾನೇ ನಾನೇ ಅವ್ರಿಗೆ ಹೇಳಿದೆ ನೀವೀಗ ತಾನೇ ಕೋರ್ಸ್ ಮಾಡ್ತಾ ನಾನು ಎರಡು ಸಾವಿರದ ಹದಿನಾರರಿಂದ ಕೋರ್ಸ್ ಮಾಡ್ತಾ ಇದ್ದೀನಪ್ಪ ನೀವೀಗ ಈ ಕೊರೋನಾ ಬಂದಾಗ ಸ್ಟಾರ್ಟ್ ಮಾಡಿದ್ದೀರಾ ನಾನು ಎರಡು ಸಾವಿರದ ಹದಿನಾರರಿಂದಲೇ ಕೋರ್ಸ್ ಮಾಡ್ತಾ ಇದ್ದೇನೆ ಜನ ಹೇಳಿಕೊಡ್ತಾ ಇದ್ದೇನೆ ಸೊ ನೀವೇ ನನಗೆ ಹೇಳ್ತೀರಾ ಅಲ್ವಾ ಆ ರೀತಿಯಾಗಿ ಅವರಿಗೆ ಒಂಥರ ಅಲ್ವಾ ಬಾಯ್ ಮಾತಿನಿಂದ ಓಕೆ ಅವ್ರು ಹೇಳಿದ್ದೇನೆ ತೋ ಇನ್ನು ಮುಂದೆ ನೀವು ಹೇಳಿದ್ರು ಕೂಡ ಅವರಿಂದ ಅಂತೂ ಬರುವ ಹಾಗಿಲ್ಲ ನನಗೆ ಕಾಲ್ ಬಂದರೂ ನನಗೆ ಹೆದ್ರಿಕಂತೂ ಯಾಕಂದರೆ ಯಾಕೆಂದ್ ಯಾವುದನ್ನು ಕೂಡ ಫಾಲೋ ಮಾಡ್ತಾ ಇಲ್ಲ ಸೊ ಇಂಥ ಒಂದು ಪರಿ ಅದಕ್ಕೋಸ್ಕರ ಅಲ್ಲಿ ಏನಾಗುತ್ತೆ ನೀವು ಏನನ್ನು ಫಾಲೋ ಮಾಡಿ ಅದೆಲ್ಲ ಆಲ್ರೆಡಿ ಬುಕ್ಕಲ್ಲಿರೋ ಬುಕ್ಕಲ್ಲಿರುವಂಥ ತಾನೇ ಅವರು ಕೂಡ ಫಾಲೋ ಮಾಡೋದು ಅದರಲ್ಲಿ ಈಗ ವಿಶೇಷತೆ ಏನು ಅಲ್ವಾ ತೊ ಅದರಲ್ಲಿ ಏನು ಏನಾದರೂ ಫಾಲೋ ಮಾಡ್ಲಿಕ್ಕೆ ಆಗುತ್ತಾ ಅದು ಬಿಟ್ಟು ಬೇರೆ ಆಗುತ್ತಾ ಅಲ್ವಾ ಈಗ ನಮ್ಮ ಟೆಕ್ನಿಕ್ ಇದ್ದದು ವಿಷಯ ಬೇರೆ ರೈಟಾ ಬುಕ್ಕಲ್ಲಿರುವುದಂತ ಎಲ್ಲರೂ ಫಾಲೋ ಮಾಡಿ ಅದರಿಂದಾಗಿ ಅದು ನಾನೇ ಇದು ಮಾಡಿದ್ದು ಅವನೇ ಇದು ಮಾಡಿದ್ದು ಚಾನ್ಸೇ ಇಲ್ಲ ತಾನೆ ಅದು ಋಷಿಮುನ್ಗಳು ಬರೋದು ಅದು ನಿಮ್ಮಿಂದಲ್ಲ ನೀವಲ್ಲ ಅದರ ಅದರ ಗ್ರಂಥಕರ್ತರು ನೀವಲ್ಲ ಅದು ಋಷಿಮುನಿಯಿಂದ ಬಂದಿರುವಂಥದ್ದು ಪರಾಶರಮುನಿಯಿಂದ ಬಂದಿರುವಂಥದ್ದು ಅದನ್ನು ಬರೆದಿರ್ತಾನೆ ನೀವು ಯಾರದನ್ನು ಹೇಳಲಿಕ್ಕೆ ರೈಟ್ ತಾನೆ ಓಕೆ ನೀವು ಕೂಡ ಅದನ್ನೇ ಫಾಲೋ ಮಾಡ್ತಾನೆ ನೀವು ಫಾಲೋ ಮಾಡ್ತಾ ನಾನು ಫಾಲೋ ಮಾಡ್ತೇನೆ ಏನು ತಪ್ಪಿದೆ ಅದರಲ್ಲಿ ಏನು ತಪ್ಪಿಲ್ಲ ತಾನೆ ಸುಮ್ಮನೆ ಇದ್ದು ಬಿಡಿ ಓಕೆ ಅಲ್ಲಿ ಓಕೆ ಏನೂ ಆಗಲಿಲ್ಲ ಓಕೆ ಇದು ವಿಚಾರ ಅದಕ್ಕೇನ ಆ ಸ್ಲೋಗನನ್ನು ಮೊದಲೇ ಕೊಟ್ಟಿರುವಂಥದ್ದು ಇದೆ ಅಲ್ವ ಯಾಕಂದ್ರೆ ಯಾಕೋ ಗೊತ್ತಿಲ್ಲ ನಾನು ಯಾರು ನೋಡಿ ನನ್ನ ನನಗೆ ನಾನು ಯಾರು ಕೂಡ ದುಶ್ಮನಿ ಅಲ್ಲ ಏನು ಕೂಡಲ್ಲ ಆದರೂ ಕೂಡ ನಮ್ಮ ಹಿಂದೆ ಯಾರಾದರೂ ಷಡ್ಯಂತ್ರ ಮಾಡ್ತಾನೆ ಇರ್ತಾರೆ ರೈಟಾ ಏನಾದರೂ ಹೇಳೋದು ಕಿರಿಕಿರಿ ಮಾಡೋದು ಓಕೆ ಈಗೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ಮುಂಚೆ ಜಾಸ್ತಿ ಇತ್ತು ಅದು ಏನೋ ಒಂದು ಕಡೆ ಅಲ್ವಾ ಅದರಲ್ಲೂ ಕೂಡ ಏನಾಗಿತ್ತು ಸ್ವಲ್ಪ ನಾನು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡುವಾಗ ಅಂದರೆ ಎರಡು ಸಾವಿರದ ಹನ್ನೆರಡು ಆಗ ಕೂಡ ಹಾಗೇನೆ ಅದು ಎಷ್ಟು ಜನ ನನಗೆ ಇರಿಟೇಷನ್ ಮಾಡ್ತಾಯಿದ್ರು ಗೊತ್ತಾ ಆ ನಂಬರ್ ಹಾಗೆ ಹೇಳಿದ್ರಿ ಅದು ಹಾಗೆಲ್ಲ ಈ ನಂಬರ್ ಹೀಗೆ ಹೇಳಿದ್ರಿ ಇದು ಹೀಗೆಲ್ಲ ಅದು ಎಷ್ಟು ತೊಂದರೆ ಕೊಡ್ತಾಯಿದ್ರು ಗೊತ್ತಾ ಒಂದಿನ ಟಿವಿಯಲ್ಲಿ ಅವ್ರಿಗೆ ಹೇಳಿಬಿಟ್ಟೆ ನಿಮಗೆ ಅಷ್ಟು ತಾಕತ್ತಿದೆ ನನ್ನ ಮುಂದೆ ಬಂದು ನಿಂತ್ಕೊಳ್ಳಿ ನನ್ನ ಜೊತೆ ಮಾತಾಡಿ ಸುಮ್ಮ ಸುಮ್ಮನೆ ಮಾತಾಡಿದ್ದು ಆ ನಂತರ ಆ ಒಂದು ಮೆಸೇಜ್ ಬರೋದೆಲ್ಲ ಕ್ಲೋಸ್ ಆಗಿತ್ತು ಅಲ್ವಾ ಅಂತ ಅಷ್ಟು ಇರಿಟೇಟ್ ಮಾಡ್ತಾ ಇದ್ದಾರೆ ಅಂದರೆ ಮನುಷ್ಯರಿಗೇನು ಯಾರು ಕೂಡ ಮುಂದೆ ಬರಬಾರ್ದು ಯಾರು ಕೂಡ ಹೇಳಿಕೊಡ್ಬೋದು ಅದಕ್ಕೆ ಅಲ್ಲಿ ಕಿರ್ಕಿರಿ ಸ್ಟಾರ್ಟ್ ಅಲ್ವಾ ಇರಿಟೇಷನ್ ಸ್ಟಾರ್ಟ್ ಏನೋ ಒಂದು ಅವ್ರು ಬೌನ್ಸಿಂಗ್ ಮಾಡೋದು ತೊಂದರೆ ಕೊಡೋದು ರೈಟ್ ಆ ನಮ್ಮ ನಮಗೆ ಅಂತ ಅಂಥ ಪರಿಸ್ಥಿತಿಯೂ ಇಲ್ಲ ನಾನು ಯಾರಿಗೂ ತೊಂದರೆನೂ ಕೊಟ್ಟಿಲ್ಲ ನಾನು ಯಾರ ಪ್ರೋಗ್ರಾಮಲ್ಲೂ ಹೋಗೋದಿಲ್ಲ ನನಗೆ ಅದು ಅಗತ್ಯನೇ ನನ್ನ ವೇ ಏನಿಟ್ಟು ನಾನು ಅದರಲ್ಲಿ ಹೋಗ್ತಾ ಇದ್ದಾರೆ ಅಷ್ಟೇ ಅಲ್ವಾ ನನ್ನಲ್ಲಿ ಈಗ ಕೂಡ ನೂರ ಹದಿನೈದು ಜನ ಕಲಿತಾ ಇದ್ದಾರೆ ಅವರು ಕಲಿತಾನೇ ಇದ್ದಾರೆ ಏನೂ ಸಮಸ್ಯೆ ಇಲ್ಲ ಓಕೆ ನಾನು ಇದು ವಿಚಾರ ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಅದಕ್ಕೋಸ್ಕರ ನಮ್ಮ ಒಂದು ಜಾತಕದಲ್ಲಿ ಪವರ್ಫುಲ್ ಪ್ಲ್ಯಾನೆಟ್ ಏನು ನೋಡಿ ಅದರ ಮೇಲೆ ಹೆಸರು ಇಟ್ಕೊಳ್ಬೇಕಾ ಋಷಿ ಮುನಿಗಳು ಹೇಳಿದ್ದಾರೆ ಆಲ್ರೆಡಿ ಸೊ ನಿಮಗೆ ಸಾಧ್ಯ ಅದರಿಂದ ಫಾಲೋ ಮಾಡ್ಬೋದು ಪರವಾಗಿಲ್ಲ ಅಂದರೆ ತುಂಬ ಚೆನ್ನಾಗಿದೆ ವರ್ಕ್ ಅಂತೂ ಆಗಿ ಆಗೋದು ಈಗ ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ಏನು ಗೊತ್ತಾ ಈಗ ನಿಮಗೊಂದು ನೀವೊಂದು ಬೈ ಡಿಫಾಲ್ಟ್ ಆಗಿ ಹೆಸರನ್ನು ಇಟ್ಕೊಂಡಿದ್ದೀರಿ ಅಂತ ಇಟ್ಕೊಳ್ಳೋಣ ಫಾರ್ ಎಕ್ಸಾಂಪಲ್ ಈಗ ಕುಜನ ಅಕ್ಷರದ ಹೆಸರಿಂದ ಇಟ್ಕೊಂಡಿದ್ದಾರೆ ಅಂತ ಇಟ್ಕೊಳ್ಳೋಣ ತಾತ ದಾದನ ಅಕ್ಷರನ ಹೆಸರನ್ನು ಇಟ್ಕೊಂಡಿದ್ದಾರೆ ಅಂತ ಇಟ್ಕೊಳ್ಳೋಣ ನಿಮ್ಮ ಜಾತಕದಲ್ಲಿ ಯಾವುದೇ ಲಗ್ನದಲ್ಲಿ ಕುಜ ಬಂದು ಕರ್ಕಾಟಕ ರಾಶಿಯಲ್ಲಿದ್ದಾನೆ ಅಂತ ಇಟ್ಕೊಳ್ಳೋಣ ಓಕೆ ಕುಜಾ ಬಂದು ಕರ್ಕಾಟಕ ರಾಶಿಯಲ್ಲಿದ್ದಾನೆ ಕರ್ಕಾಟಕ ರಾಶಿಯಲ್ಲಿ ಮಾಂದಿ ಕೂಡ ಇದ್ದಾನೆ ಹೆಸರು ಅವರಿಗೆ ಕಾಕ ಗಾಗ ಅಕ್ಷರದಿಂದ ಹೆಸರು ಬಂದಿದೆ ಅಲ್ವಾ ಏನೋ ಒಂದು ಕರಿತ ಇದ್ದಾರೆ ಕಿರಣ ಅಂತ ಕರೀತಾರೆ ಕುಮಾರ್ ಅಂತ ಏನೋ ಒಂದು ಕರಿತಾ ಇದ್ದಾರೆ ಈಗ ಅಲ್ಲಿ ಏನಾಗುತ್ತೆ ಕರ್ಕಾಟಕ ರಾಶಿಯಲ್ಲಿ ಕುಜಾ ಮೊದಲೇ ನೀಚ ಫಲ ಆತ ಎಕ್ಸಾಸ್ಟ್ ಆಗಿದ್ದಾನೆ ಆನಂತರ ಮಾಂದಿ ಬಂದುಬಿಟ್ಟ ಮತ್ತೆ ಅದನ್ನು ಶನಿ ನೋಡ್ತಾ ಇದ್ದಾನೆ ಅಂತ ಇಟ್ಕೊಳ್ಳಿ ಅಥವಾ ರಾಹು ನೋಡ್ತಾ ಇದ್ದಾನೆ ಅಂತೇಳಿ ಈಗೇನಾಗುತ್ತೆ ಮೆಂಟಲ್ ಡಿಪ್ರೆಷನ್ ವಿಪರೀತ ಬಳಿಗೆ ಸ್ಟಾರ್ಟ್ ಆಗುತ್ತೆ ಅಂಥವರು ಹೋಗಿ ಆತ್ಮಹತ್ಯೆ ಕೂಡ ಮಾಡ್ಕೊಳ್ತಾರೆ ಅಲ್ವಾ ಅಂಥವ್ರಿಗೆ ಆತ್ಮಹತ್ಯೆ ಕೂಡ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ ಅಂಥ ಒಂದು ಪರಿಸ್ಥಿತಿ ರೈಟಾ ಓಕೆನಾ ಅದಕ್ಕೆ ಆ ಹೆಸರನ್ನ ಇಟ್ಕೊಳ್ಬೇಕಾದ್ರೆ ಭಾಳಷ್ಟು ಜಾಗದ ಅವರ ಬಾಯಿಂದ ಬರ್ತದೆ ಕೂಡ ಏ ಲೈಫೇ ಹಾಗೆಪ್ಪ ನಾನು ಇರುವುದಿಲ್ಲ ನಾನು ಆತ್ಮಹತ್ಯೆ ಮಾಡ್ಕೊಳ್ತೇನೆ ನೀವೆಲ್ಲ ಹೇಳೋದು ನನಗೆ ಇಷ್ಟ ಆಗಲ್ಲ ನನಗೆ ಕೇಳಲಿಕ್ಕೆ ಆಗೋದಿಲ್ಲ ಡಿಪ್ರೆಷನ್ಗಳೊಳಗಾಗ್ತಾರೆ ಅಂತಹ ವ್ಯಕ್ತಿಗಳೇ ಹೋಗಿ ಆತ್ಮಹತ್ಯೆಗೆ ಶರಣಾಗಿರ್ತಾರೆ ರೈಟ್ ಓಕೆ ಅವರ ಜಾತಕನ ಪರಿಶೀಲನೆ ಒಳಪಡಿಸಿದಾಗ ಆ ರೀತಿಯ ಕಾಂಬಿನೇಷನ್ಸ್ ಅಲ್ಲಿ ಕಂಡು ಬರಲಿಕ್ಕೆ ಶುರುವಾಗುತ್ತೆ ನಿಮಗೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಓಕೆನಾ ಇದು ವಿಚಾರ ಓಕೆ ಗೊತ್ತಾಯ್ತು ಹಾಗಾದರೆ ಗುರುವಿನ ಹೆಸರಿಗೆ ಸಂಬಂಧಪಟ್ಟಂತೆ ಅದೇನು ಎಫ್ಲೆಕ್ಷನ್ ಬರ್ತಾ ಉಂಟು ಅದೇನು ತೊಂದರೆ ಬರ್ತಾ ಉಂಟು ಅದೇನು ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಉಂಟು ಅದೇನು ನಿಮಗೆ ಅಷ್ಟಕಲ್ಸ್ ಬರ್ತಾ ಉಂಟು ಅಂದಾಗ ಅದು ಕೂಡ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ತಂದೆಯ ಕುಟುಂಬ ಒಡ ಹುಟ್ಟಿದವರ ಜೊತೆ ಸಂಬಂಧ ಮಕ್ಕಳ ಆರೋಗ್ಯ ನಿಮ್ಮ ನಿಮ್ಮ ಪಾರ್ಟ್ನರ್ನ ಸುಖ ಓಕೆ ಇದೆಲ್ಲವೂ ಕೂಡ ಅಲ್ಲಿ ಇನ್ಫ್ಲುಯೆನ್ಸ್ ಆಗುವಂಥ ಸಾಧ್ಯತೆಗಳು ಇರುವುದರಿಂದ ಆದಷ್ಟು ಪಬ್ಲಿಕ್ಕಿಗೆ ಸೇವೆ ಮಾಡಬೇಕಾಗುತ್ತೆ ಪಬ್ಲಿಕ್ನ ಸೇವೆ ಮಾಡಬೇಕಾಗಿದೆ ಅನಾಥಾಶ್ರಮಕ್ಕೆ ದಾನ ಮಾಡಬೇಕಾಗುತ್ತೆ ಈಗ ಹೇಗೂ ಪಿತೃಪಕ್ಷ ರೈಟ್ ಈ ಪಿತೃಪಕ್ಷದಲ್ಲಿ ದಾನ ಮಾಡಿದಾಗ ಒಂದು ಒಳ್ಳೆ ರಿಸಲ್ಟ್ ಬರ್ಬೋದು ನಿಮ್ಮ ಪಾಲಿಗೆ ಪಿತೃಪಕ್ಷದಲ್ಲಿ ಪ್ರತಿ ಬಾರಿ ಕೂಡ ನೀವು ಅನ್ನವನ್ನು ಬಡಿಸಿಟ್ಟಾಗ ಅಥವಾ ಅನ್ನವನ್ನು ಬಡಿಸಿಟ್ಟು ಅದನ್ನು ಕಾಗೆಗೆ ಇಟ್ಟಾಗ ಕೂಡ ನಿಮಗೆ ಪಿತೃಗಳಿಂದ ಒಂದು ಒಳ್ಳೆಯ ರಿಸಲ್ಟ್ ಬರುವಂಥದ್ದು ಅಥವಾ ಅವರಿಂದ ಒಳ್ಳೆ ಆಶೀರ್ವಾದ ಬರುವಂಥ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಅಂದರೆ ಕೆಲವರಿಗೆಲ್ಲ ಏನಾಗುತ್ತೆ ಈ ಪಿತೃಗಳಿಂದ ಆಶೀರ್ವಾದ ಪಡ್ಕೊಂಡು ಏನಪ್ಪ ಆಗಬೇಕು ಅಂತ ಒಂದು ಮಾತು ಯಾವತ್ತೂ ನೆನಪಿಟ್ಕೊಳ್ಳಿ ನಮ್ಮಲ್ಲಿರುವಂಥ ಜೀನ್ಸ್ ಏನಿದೆ ಅಲ್ವ ಇದು ಅಲ್ವಾ ಡಿ ಎನ್ ಎಸ್ ಸ್ಟ್ರಕ್ಚರ್ ಏನಿದೆ ಅಲ್ವಾ ಅಥವಾ ನಮ್ಮ ಮೈಯಲ್ಲಿ ಹರಿಯುವಂಥ ರಕ್ತ ಏನಿದೆ ಅದು ಹಿರಿಯರಿಂದ ನಮ್ಮದಲ್ಲ ಅದು ಓಕೆ ಆ ಹಿರಿಯರಿಂದ ಟ್ರಾನ್ಸ್ಫರ್ ಆಗಿ ಟ್ರಾನ್ಸ್ಫರ್ ಆಗಿ ಒಬ್ಬರಿಂದ ಒಬ್ರಿಗೆ ಒಬ್ಬರಿಂದ ಬಂದಿರುವ ಅದಕ್ಕೋಸ್ಕರ ಅವರ ಕರ್ಮ ಅಂತ ಏನು ಅದು ನಮಗೆ ಕೂಡ ಎಫೆಕ್ಟ್ ಆಗಲಿ ಸ್ಟಾರ್ಟ್ ಆಗಿದೆ ಅವರು ಏನು ಮಾಡಿದಾರೆ ಅದು ಅನು ಅನುಭವಿಸ್ತೇವೆ ನಾವು ರೈಟ್ ಕೆಲವರಿಗೆ ಏನಾಗುತ್ತೆ ಹಿರಿಯರು ಮಾಡಿದ ಕರ್ಮ ನಾವು ಯಾಕೆ ಅನುಭವಿಸಬೇಕು ಅದು ನಮಗೆ ಅಂತ ಅನ್ವಯ ಆಗಲ್ಲ ನಾ ಅದೇನಾಗುತ್ತೆ ಈಗ ಅವರು ಆಸ್ತಿ ಮಾಡಿಟ್ಟಿದ್ದಾರೆ ಜ್ಯುವೆಲ್ರಿ ಮಾಡಿಟ್ಟಿದ್ದಾರೆ ನೀವು ಕೇಳ್ತೀರಾ ಇಲ್ವಾ ಅದನ್ನು ಪಡ್ಕೊಳ್ತೀರಾ ಇಲ್ವಾ ಅದರಲ್ಲಿ ಎಂಜಾಯ್ ಮಾಡ್ತೀರಾ ಇಲ್ವಾ ಮಾಡ್ತಿರ್ತಾನೆ ಸೇಮ್ ಟು ಸೇಮ್ ಪ್ರತಿಯೊಂದನ್ನು ಕೂಡ ನಾವು ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗೆ ಉಂಟು ಯಾವಾಗ ನಿಮ್ಮ ಹಿರಿಯರು ಎಲ್ಲೋ ಒಂದು ಕಡೆ ತೊಂದರೆಯಲ್ಲಿರ್ತಾರೆ ಇರ್ತಾರೆ ಈಗಾಗಲೇ ಆಗಿ ಹೋದವರು ತೊಂದರೆಯಲ್ಲಿರ್ತಾರೆ ಅಥವಾ ಅವ್ರಿಗೆ ಇನ್ನೂ ಕೂಡ ಮನುಷ್ಯ ಯೋನಿನೇ ಸಿಕ್ಕಿಲ್ಲ ಎಲ್ಲೋ ಒಂದು ಕಡೆ ಓದಾಡ್ತಾ ಇರ್ತಾರೆ ಪ್ರೇತಾತ್ಮವಾಗಿರ್ತಾರೆ ಹಾಗೇನಾಗುತ್ತೆ ನಿಮ್ಮ ಮನೆಯಲ್ಲಿ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂಥ ಒಂದು ತೊಂದರೆಗಳು ಮಕ್ಕಳಾಗುವ ವಿಚಾರದಲ್ಲಿ ತೊಂದರೆಗಳು ಅಥವಾ ಕೆಲವೊಂದು ನಿಮಗೆ ಸುಖನೇ ಬರದಂತಹ ತೊಂದರೆಗಳನ್ನು ನೀವು ಎದುರಿಸ್ಬೇಕಾದಂಥ ಅನಿವಾರ್ಯ ಉಂಟು ಯಾವ ಯಾವಾಗ ನಿಮ್ಮ ಪಿತೃಗಳನ್ನು ನೀವು ಸ್ಯಾಟಿಸ್ಫೈಡ್ ಮಾಡ್ತೀರಾ ಯಾವಾಗ ನಿಮ್ಮ ಪಿತೃಗಳಿಗೆ ಸಂಬಂಧಪಟ್ಟಂತೆ ಕಾರ್ಯಗಳನ್ನು ಮಾಡ್ತೀರಾ ಆಗ ಅವರು ಸಂತುಷ್ಟರಾದರು ಅಂದಾಗ ನಿಮ್ಮ ಮನೆಯಲ್ಲಿ ಇರತಕ್ಕಂಥ ಸಮಸ್ಯೆ ಸಮೇತ ನಿವಾರಣೆ ಆಗುತ್ತೆ ಪಿತ್ರಗಳಿಗೆ ಪ್ರತಿದಿನ ಅನ್ನವನ್ನು ಇಡುವ ಕೆಲಸವನ್ನು ಮಾಡಿ ಕಾಗೆಗೆ ಅನ್ನವನ್ನು ಇಡಿ ಪರವಾಗಿಲ್ಲ ಇನ್ನೂ ಆ ವೈದ್ಯಕೀಯ ರೀತಿಯಲ್ಲಿ ಅದೇನು ನಿಮಗೆ ಪಿತೃಗಳಿಗೆ ಸಂಬಂಧಪಟ್ಟಂತೆ ಪ್ರೊಸೀಜರ್ ಮಾಡಬೇಕು ಅಂತ ದಯವಿಟ್ಟು ಅದನ್ನು ಮಾಡ್ಕೊಳ್ಳಿ ಪುರೋಹಿತರ ಕೇಳ್ಕೊಂಡು ಮಾಡಬೇಕಾದ್ರೆ ಪರವಾಗಿಲ್ಲ ತುಂಬ ಚೆನ್ನಾಗಿ ಅಡ್ವೈಸ್ ಮಾಡ್ತಾರೆ ಅವರು ಬಟ್ ಒಂದಂತೂ ಸ್ಪಷ್ಟ ನಮ್ಮ ಆಗಿ ಹೋದಂಥ ಪಿತೃಗಳು ಯಾವತ್ತಿದ್ರೂ ಕೂಡ ಅವರು ಸುಖ ಸಂತೋಷ ನೆಮ್ಮದಿಯಿಂದ ಇರಲೇಬೇಕಂತ ಆಸೆ ಪಡಲೇಬೇಕಾಗುತ್ತೆ ಯಾಕಂದರೆ ಈ ಒಂದು ಶರೀರದಲ್ಲಿ ಒಂದು ಡಿ ಎನ್ ಎ ಸ್ಟ್ರಕ್ಚರ್ ಅಲ್ಲಿಂದ ಬಂದಿರುವಂಥದ್ದು ಆ ಒಂದು ನಿಮ್ಮ ಸೆಲ್ಸ್ ಅಲ್ವಾ ಅಥವಾ ನಿಮ್ಮ ಆ ರಕ್ತ ಏನು ನೋಡೋದು ಅಲ್ಲಿಂದಲೇ ಬಂದಿರೋ ಎಲ್ಲವೂ ಕೂಡ ಓಕೆನಾ ಸೊ ಅದು ಹೇಗಿರ್ತದೆ ನಿಮ್ಮ ಜಾತಕದ ಕುಜ ತೋರಿಸ್ಕೊಡ್ತಾನೆ ನಿಮ್ಮ ಹಿರಿಯರು ಏನಿದ್ರು ಏನು ಮಾಡ್ತಾ ಅಥವಾ ಆ ರಕ್ತ ಅದು ಹೇಗಿದೆ ನಿಮ್ಮ ಜಾತಕದಲ್ಲಿ ಅಥವಾ ನಿಮ್ಮ ಆರೋಗ್ಯ ಹೇಗಿರ್ತದೆ ಜೀವನ ಹೇಗಿರ್ತದೆ ಟೋಟಲಿ ಕುಜ ತೋರಿಸ್ಕೊಡ್ತಾನೆ ನಿಮ್ಮ ಹಿರಿಯರು ಹೇಗಿರ್ತಾರೆ ಕುಜ ತೋರಿಸ್ಕೊಟ್ಬಿಡ್ತಾನೆ ರೈಟಾ ಓಕೆ ಆನಂತರ ಮನೆಯಲ್ಲಿ ಏನಾಗುತ್ತೆ ಮನೆಯಲ್ಲಿ ಹಿರಿಯರ ಫೋಟೋ ನಾವೇನು ಮಾಡ್ತೇವೆ ಹೆಚ್ಚಾಗಿ ದಕ್ಷಿಣದಲ್ಲಿ ಹಾಕ್ಕೊಳ್ತೇವೆ ಪರವಾಗಿಲ್ಲ ಯಾಕಂದರೆ ದಕ್ಷಿಣ ಯಮನ ಜಾಗ ಅಂತ ಹೇಳ್ಕೊಂಡು ತೀರ್ಕೊಂಡವರ ಫೋಟೋನ ಅಲ್ಲಿಯೇ ಹಾಕಿರ್ತೇವೆ ಓಕೆ ನೋ ಪ್ರಾಬ್ಲಮ್ ಬಟ್ ನಮಗೆ ಗುರುಗಳು ಏನು ಹೇಳಿಕೊಟ್ಟಿದ್ದಾರೆ ಅಂದರೆ ಹಿರಿಯರ ಬ್ಲೆಸ್ಸಿಂಗ್ಸ್ ಬೇಕು ಅಂದಾಗ ಹಿರಿಯರ ಫೋಟೋ ಆಗಿ ಹೋದವರ ಫೋಟೋವನ್ನು ಸೌತ್ ವೆಸ್ಟ್ ಕಾರ್ನರ್ ನೈಋತ್ಯದ ಭಾಗದಲ್ಲಿ ಹಾಕ್ಕೊಳ್ಬೇಕು ಅಂತ ಒಂದು ಇಂಡಿಕೇಶನ್ ಇದೆ ನೈಋತ್ಯ ಭಾಗದಲ್ಲಿ ಹಾಕ್ಕೊಂಡಾಗ ಯಾಕಂದರೆ ನೈಋತ್ಯ ಭಾಗ ಬಂದು ಪಿತೃಗಳ ಜಾಗ ಪಿತೃಗಳಿಗೆ ಸಂಬಂಧಪಟ್ಟದ್ದು ಅದಕ್ಕೋಸ್ಕರ ನೈಋತ್ಯದ ಭಾಗದಲ್ಲಿ ಅದು ಹಾಕ್ಕೊಂಡಾಗ ಬ್ಲೆಸ್ಸಿಂಗ್ಸ್ ಒಳ್ಳೆ ರೀತಿಯಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಥವಾ ನಾರ್ತ್ ವೆಸ್ಟ್ ವಾಯುವ್ಯ ಭಾಗದಲ್ಲಿ ಹಾಕ್ಕೊಂಡಾಗ ಕೂಡ ಬ್ಲೆಸ್ಸಿಂಗ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಆಗ ಯಾರಿಗೆಲ್ಲ ಮನೆಯಲ್ಲಿ ಮದುವೆ ವಿಚಾರ ಸಮಸ್ಯೆ ಇದೆ ಗ್ರೋತ್ ಆಗ್ತಾ ಇಲ್ಲ ಯಾವಾಗಲೂ ಸಮಸ್ಯೆ ಕ್ರಿಯೇಟ್ ಆಗ್ತಾ ಉಂಟು ಅನಾರೋಗ್ಯ ಕಾಡ್ತಾ ಉಂಟು ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ ಉಂಟು ಭೂಮಿ ಸಂಬಂಧ ತೊಂದರೆ ಉಂಟು ಆಗ ನೀವು ಪಿತೃಗಳ ಫೋಟೋವನ್ನು ಅಲ್ಲಿ ಹಾಕಿದಾಗ ಆ ಮದುವೆಗೆ ಸಂಬಂಧಪಟ್ಟಂತೆ ಮತ್ತೊಂದು ಅಷ್ಟು ಮತ್ತೊಂದಷ್ಟು ಅಪ್ಸ್ಟಕಲ್ಸ್ಗೆ ಸಂಬಂಧ ವಿಚಾರಗಳಲ್ಲಿ ನೀವು ಪ್ರೊಸೀಡ್ ಆಗ್ತಾ ಇದ್ರೆ ಖಂಡಿತವಾಗಿದ್ದು ನಿವಾರಣೆ ಆಗುವ ಸಾಧ್ಯ ತೀರಾ ತೀರಾ ಅದಕ್ಕೆ ಈ ಒಂದು ಪಿ ಪಿತೃಪಕ್ಷ ಅಂತ ಏನುಂಟು ಅಲ್ವಾ ಮಹಾಲಯದವರಿಗೆ ಸೊ ಅಲ್ಲಿವರೆಗೆ ಕೂಡ ನೀವು ಈ ಪ್ರೊಸೀಜರನ್ನು ಖಂಡಿತ ಫಾಲೋ ಮಾಡ್ಬೋದು ಬಹಳ ಒಳ್ಳೆಯ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಟ್ಟೇ ಕೊಡ್ತದೆ ನನಗೆ ಅದರಲ್ಲಿ ಹೇಗೆ ಪ್ರೊಸೀಜರ್ ಫಾಲೋ ಮಾಡಬೇಕು ನನಗೆ ಅದರ ಬಗ್ಗೆ ಗೊತ್ತಿಲ್ಲ ಯಾಕಂದರೆ ಅದು ಪೌರೋಹಿತ್ಯದ ಒಂದು ಭಾಗ ಅಂತ ಹೇಳ್ತೇನೆ ಪುರೋಹಿತರಿಗೆ ಅದರ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿರ್ತದೆ ಪೌರೋಹಿತ್ಯ ಮಾಡುವವರಿಗೆ ಸೊ ಅವ್ರ ಹತ್ರ ನೀವು ಕೇಳಿಕೊಂಡಾಗ ಒಂದಷ್ಟು ಒಳ್ಳೆಯ ವಿಷಯಗಳನ್ನು ಹೇಳಬಲ್ಲರು ಅಥವಾ ಪಿತೃಗಳನ್ನು ಶಾಂತಪಡಿಸಲಿಕ್ಕೆ ಬೇಕಾಗಿ ಪಿತೃಗಳ ಆತ್ಮಕ್ಕೆ ಶಾಂತಿ ಕೋರಲಿಕ್ಕೆ ಬೇಕಾಗಿ ನೀವೇನು ಮಾಡಬೇಕೆಂಬುದು ಅವರು ಹೇಳಿಕೊಡಬಲ್ಲರು ಆ ಪೂಜೆ ಏನುಂಟು ಅದು ಅವರು ಹೇಳಿಕೊಡ್ತಾರೆ ಸೊ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಈ ಸಮಯದಲ್ಲಿ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ದೇನೆ ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ಪಿತೃಗಳು ಶಾಂತವಾಗಿದ್ದಾರೆ ಅಥವಾ ಪಿತೃಗಳು ಸಂತುಷ್ಟರಾಗಿದ್ದಾರೆ ಅಂದಾಗ ನಮ್ಮ ಜೀವನದಲ್ಲಿ ಬರ್ತಕ್ಕಂತಹ ಯಾಕಂದರೆ ನೋಡಿ ನಿಮಗೊಂದು ಉದಾಹರಣೆ ಹೇಳ್ತೇನೆ ಏನು ಗೊತ್ತಾ ಈಗ ನಿಮ್ಮ ಒಂದು ಮಗು ನಿಮ್ಮ ಮಗು ಹಾಸ್ಪಿಟಲ್ ಉಂಟು ಅಂದು ಇಟ್ಕೊಳ್ಳೋಣ ಓಕೆ ಹಾಸ್ಪಿಟಲಲ್ಲಿಂಟು ಅದು ತುಂಬಾ ನೋವು ಅನುಭವಿಸ್ತು ಅಂತ ಉಂಟು ಇಟ್ಕೊಳ್ಳೋಣ ಈಗ ಮಗು ಅಲ್ಲಿದೆ ಇಲ್ಲಿ ನೀವು ನಿಂತಿದ್ದೀರಾ ಮಗು ವಿಪರೀತ ನೋವು ಅನುಭವಿಸ್ತದೆ ಬಟ್ ಆ ಮಗು ಏನು ನೋವು ಅನುಭವಿಸ್ತದೆ ಆ ನೋವು ನೀವು ಅನುಭವಿಸ್ತೀರ ಇಲ್ಲಿ ಕೂತ್ಕೊಂಡು ರೈಟ್ ಅನುಭವಿಸ್ತಿರ್ತಾನೆ ಅಲ್ವಾ ಯಾಕಂದರೆ ನಿಮ್ಮ ಮಗು ಅದು ರೈಟ ನಿಮ್ಮ ಮಗು ಆ ಮಗು ಎಷ್ಟು ನೋವು ಅನುಭವಿಸ್ತಾ ಉಂಟು ಅಥವಾ ಎಷ್ಟು ಚೀರಾಟ ಹೋರಾಟ ನಡೆಸ್ತಾ ಉಂಟು ಅಥವಾ ಅದೇನು ಗಾಯ ಆಗಿದೆ ಅಥವಾ ಇಂಜೆಕ್ಷನ್ ಕೊಡ್ತಾಯಿದ್ದಾರೆ ಚೀರಾಡ್ತಾ ಉಂಟು ವಿಪರೀತ ನೋವು ಅದಕ್ಕೆ ಆ ನೋವು ನೀವು ಫೀಲ್ ಮಾಡ್ತಾ ಇರ್ತೀರ ಆ ನೋವನ್ನು ನೀವು ತಗೊಳ್ತಾ ಇದ್ದೀರ ಆ ನೋವನ್ನು ನೀವು ಫೀಲ್ ಮಾಡಿ ಮಾಡ್ತಿರ್ತಾನೆ ಅಲ್ವಾ ಬೈಡಿ ಬಟ್ ನೋಡಿ ಎಷ್ಟು ಗ್ಯಾಪ್ ಬಂತು ಈಗ ಮಗು ಅಲ್ಲಿ ಉಂಟು ಬಟ್ ನೀವು ಇಲ್ಲಿ ಫೀಲ್ ಮಾಡ್ತಾ ಇದ್ದೀರಾ ಆ ನೋವನ್ನು ನೀವು ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀರಾ ನೋವನ್ನು ನೀವು ಫೀಲ್ ಮಾಡಲಿಕ್ಕೆ ಪ್ರಯತ್ನ ಮಾಡಿಯೇ ಮಾಡ್ತಿರ್ತಾನೆ ಹಂಡ್ರೆಡ್ ಪರ್ಸೆಂಟ್ ತಾನೆ ಅದೇ ರೀತಿ ಹಿರಿಯರು ಕೂಡ ಓಕೆನಾ ಅಲ್ಲಿ ಹಿರಿಯರಿಗೆ ನೋವು ಆಗ್ತಾ ಉಂಟು ಅದು ಇಲ್ಲಿ ಫೀಲ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಒಂದು ನಿಮ್ಮ ಡಿ ಎನ್ ಎ ಸ್ಟ್ರಕ್ಚರ್ ಅನ್ನು ವೈಬ್ರೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅವ್ರು ತೊಂದ್ರೆ ಇಲ್ಲಿ ಕೂಡ ತೊಂದರೆ ಕ್ರಿಯೆಟ್ ಈಗ ರೈಟ್ ಓಕೆ ಇದು ವಿಚಾರ ಓಕೆ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ ಸೊ ಸುಲಭ ರೀತಿಯ ಒಂದು ಉದಾಹರಣೆ ಕೊಟ್ಟೆ ಅದರ ಮುಖಾಂತರ ಇದನ್ನು ಪ್ರೊಸೀಜರನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇದನ್ನು ಅರ್ಥ ಮಾಡ್ಕೊಳ್ವಾ ಕೆಲವ್ರಿಗೆ ಏನಾಗುತ್ತೆ ಅದು ಮೂಢನಂಬಿಕೆ ಅದು ಇದು ಅಂತ ಹೋಗ್ತಾರೆ ಪರವಾಗಿಲ್ಲ ಯಾರಿಗೆಲ್ಲ ಆ ರೀತಿ ಹೋಗಬೇಕು ಹೋಗಿ ಅಂತ ಹೇಳ್ತೇನೆ ಬಟ್ ಇಟ್ಸ್ ದ ಫ್ಯಾಕ್ಟ್ ಇದು ಓಕೆನಾ ಸೊ ಇದು ವಿಚಾರ ಸೊ ಅದಕ್ಕೋಸ್ಕರ ನಮಗೆ ಆ ಒಂದು ಹಿರಿಯರು ದಾರಿ ಅರಿ ಏನುಂಟು ಅದರಲ್ಲಿ ನಡೀಬೇಕಾಗುತ್ತೆ ಗ್ರಂಥಗಳು ಏನು ಹೇಳಿಕೊಟ್ಟಿದ್ದಾವೆ ಹಿರಿಯರು ಏನು ಕೊಟ್ಟಿದ್ದಾರೆ ಹೇಳಿಕೊಟ್ಟಿದ್ದಾರೆ ಏನು ಬರೆದಿಟ್ಟಿದ್ದಾರೆ ಅದೆಲ್ಲವೂ ಕೂಡ ಇಲ್ಲಿ ಬಹಳ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ವರ್ಕ್ ಆಗುತ್ತೆ ಸೊ ಅದನ್ನು ಪ್ರತಿ ಹಂತದಲ್ಲಿ ಕೂಡ ಫಾಲೋ ಮಾಡಲೇಬೇಕು ಅಲ್ವಾ ಐವತ್ತು ಯಾರೋ ಒಂದು ಒಂದು ಅಡ್ವಟೈ ಒಂದು ಹೇಳಿಕೆ ನೋಡಿದೆ ಯಾರೋ ಒಬ್ಬ ಸ್ವಾಮೀಜಿಗಳು ಹೇಳ್ತಾರೆ ಶ್ರಾದ್ದಕ್ಕೆ ಶ್ರಾದ್ದಕ್ಕೆ ಶ್ರಾದ್ದದ ವಿಚಾರದಲ್ಲಿ ಖರ್ಚು ಮಾಡುವಂಥ ಹಣ ಏನುಂಟು ಅದನ್ನು ಮಕ್ಕಳಿಗೆ ಕೊಡಿ ಅವರಿಗೆ ಕೊಡಿ ಇವರಿಗೆ ಕೊಡಿ ಯಾಕೆ ವೇಸ್ಟ್ ಮಾಡ್ತಾರೆ ಈ ರೀತಿಯಾಗಿ ಒಬ್ಬ ಒಬ್ಬ ಹಿಂದೂ ಧರ್ಮದಲ್ಲಿ ಇದ್ದುಕೊಂಡು ಒಬ್ಬ ಸ್ವಾಮೀಜಿ ಅಂತ ಇಟ್ಟುಕೊಳ್ಳುವಂತಹ ಒಬ್ಬ ವ್ಯಕ್ತಿಗಳು ಈ ರೀತಿಯಾದ ಹೇಳಿಕೆ ಕೊಡ್ತಾ ಇದ್ದಾರೆ ಅವರಿಂದ ಹಿಂದೂ ಧರ್ಮದ ಯಾವ ರೀತಿ ರಕ್ಷಣೆ ಮಾಡ್ತಾರೆ ಅಲ್ವಾ ಇದನ್ನು ನೋಡಿದಾಗ ಇಡೀ ಮೈ ಉರಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅವರು ಎಲ್ಲಿಂದೆಲ್ಲ ಬಂದಿರ್ತಾರಪ್ಪ ಪ್ರಗತಿಪರ ಅಂತ ಹೇಳಿಸ್ಕೊಳ್ತಾರೆ ಅಲ್ವಾ ಒಬ್ಬ ಹೇಳಿ ಹೇಳಿ ಹೇಗೂ ಜೈಲು ಸೇರ್ಕೊಂಡು ಬಿಟ್ಟಾಗ ಗೊತ್ತಿದೆ ನಿಮಗೆ ರೈಟ್ ತಾನೇ ಆ ವ್ಯಕ್ತಿ ಕೂಡ ಹಾಗೇನೆ ಅದಕ್ಕೂ ಕೂಡ ಹಿಂದೂ ಧರ್ಮದ ವಿರುದ್ಧನೇ ಎಲ್ಲವೂ ಕೂಡ ರೈಟಾ ಅವರು ಯಾವ ಕೂಡ ಹಿಂದೂ ಧರ್ಮದ ಮೇಲೆ ಆಘಾತ ಆಯಿತು ಯಾವತ್ತೂ ಕೂಡ ಹೇಳಿಕೆ ಅಂತೂ ಕೊಟ್ಟಿರೋದಿಲ್ಲ ಅವರು ಅಂಥ ಒಂದು ಪರಿಸ್ಥಿತಿ ರೈಟಾ ಸೊ ನೋಡಿ ಅಧರ್ಮದಲ್ಲಿ ಸಾಗಿದರೆ ಮತ್ತೆ ಇದೇ ಆಗೋದು ರೈಟಾ ಇವತ್ತು ಕೂಡ ನೋಡಿ ನಿಮಗೆ ನಿಮಗೆ ಪೇಪರಲ್ಲಿ ಬಂದಿರ್ಬೋದು ಅಥವಾ ಇದು ಫೇಸ್ಬುಕ್ಕಲ್ಲಿ ಅಂತೂ ಆಲ್ರೆಡಿ ಇದೆ ಸೊ ಆ ಸ್ವಾಮೀಜಿ ಹೇಳಿರುವಂಥದ್ದು ಶ್ರದ್ದಕ್ಕೆ ಯಾಕೆ ಹಣ ಖರ್ಚು ಮಾಡ್ತೀರಾ ಅಲ್ವಾ ಯಾವ ರೀತಿ ಅಮೀರ್ ಖಾನ್ ಹೇಳಿದ್ನಲ್ವಾ ನೀವು ಶಿವಲಿಂಗಕ್ಕೆ ಹಾಲು ಹಾಕ್ತೀರಾ ರೈಟ್ ಈಗ ಏನು ಪರಿಸ್ಥಿತಿ ಆಗಿದೆ ಗೊತ್ತಾಗುತ್ತೆ ತಾನೇ ಸೊ ಇದೇ ಪರಿಸ್ಥಿತಿ ರೈಟಾ ಓಕೆ ಅದಕ್ಕೋಸ್ಕರ ಅಲ್ಲಿ ಖರ್ಚು ಮಾಡ್ಬಾರ್ದು ಇಲ್ಲಿ ಖರ್ಚು ಮಾಡ್ ನೋಡಿ ಮಕ್ಕಳಿಗೆ ಕೊಡಿ ಯಾರು ಬೇಡ ಅಂತಾರೆ ಇಲ್ಲ ಬಟ್ ಪಿತೃಗಳಿಗೆ ಕೊಡೋದು ಕೊಡಲೇಬೇಕು ಶ್ರದ್ಧಾ ಮಾಡೋದು ಮಾಡಲೇಬೇಕು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪೌರೋಹಿತ್ಯ ಯಾರು ಪುರೋಹಿತ ಪೌರೋಹಿತ್ಯ ಮಾಡ್ತಾರೆ ಅವ್ರ ಹತ್ರ ಸ್ವಲ್ಪ ವಿವರಣೆಗಳನ್ನು ಕೇಳಿಸ್ಕೊಳ್ಳಿ ಅವ್ರು ನಿಮಗೆ ವಿವರವಾಗಿ ಹೇಳಬಲ್ಲರು ಅದ್ರ ಬಗ್ಗೆ ಹೇಗೆ ಪೂಜೆ ಮಾಡಬೇಕು ಹೇಳಬಲ್ಲರು ದಯವಿಟ್ಟು ಅದನ್ನು ಮಾಡಿಕೊಳ್ಳಿ ಆ ಪಿತೃಗಳು ಶಾಂತ ಆದ್ರು ಪಿತೃಗಳಿಗೆ ಸಂಬಂಧಪಟ್ಟಂತೆ ರಿಸಲ್ಟ್ ಬಂತು ನೀವು ಪರ್ಫೆಕ್ಟ್ ಆಗಿಬಿಡ್ತೀರಾ ಒಳ್ಳೆ ರಿಸಲ್ಟ್ ಸಂಕೇತನ ಪಡೀತೀರಾ ಖಂಡಿತ ಒಳ್ಳೇದಾಗುತ್ತೆ ರೈಟ್ ಗೊತ್ತಾಯ್ತ ಒಂದು ಇಟ್ಕೊಳ್ತೀನಪ್ಪ ತುಂಬಾ ಚೆನ್ನಾಗಿದೆ ಅಲ್ಲ ವರ್ಕ್ ಆಗುತ್ತೆ ಕರೆಯಲ್ಲಿ ಇದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ 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 ಅಮ್ಮ ನಮಸ್ತೆ ಇವತ್ತೇ ಮಾತಾಡಿ ತಾಯಿ ಎಲ್ಲಿದ್ದೀರಮ್ಮ ಏನು ಟಿವಿ ವಿ ನೋಡ್ಕೊಳ್ತಾ ಮಾತಾಡ್ತಾ ಇದ್ದೀರಾ ಓಕೆ ಗೊತ್ತಾಯ್ತಾ ನಿಮಗೆ ಟಿ ವಿ ಆನ್ ಆಗಿದೆ ಅದನ್ನು ನೋಡ್ಕೊಳ್ತಾರೆ ಅದರಲ್ಲಿ ಮಾತಾಡ್ತಾರೆ ಸೊ ಡಿಸ್ಟರ್ಬೆನ್ಸ್ ಆಗುತ್ತೆ ಅಲ್ವಾ ಎಷ್ಟೇ ಹೇಳಿದ್ರು ಕೂಡ ಅರ್ಥ ಆಗೋದಿಲ್ಲಲ್ಲ ಕೆಲವರಿಗೆಲ್ಲ ಏನಪ್ಪ ಮಾಡಲಿ ನಾನು ಅಲ್ಲಿ ಒಳಗಿಂದ ಆಲ್ರೆಡಿ ಹೇಳಿರ್ತಾರೆ ಅಲ್ವಾ ಟಿ ವಿ ಟಿ ವಿ ಆಫ್ ಮಾಡ್ಕೊಳ್ಳಿ ಅಥವಾ ಟ್ಯೂ ಅದು ಮ್ಯೂಟ್ ಮಾಡಿಕೊಳ್ಳಿ ಹೊರಗೆ ಬಂದು ಮಾತಾಡಿ ಎಲ್ಲ ಹೇಳಿ ಬಟ್ ಈಗ ನಮಗೆ ಕೇಳಿಸ್ಕೊಳ್ಲಿಕ್ಕೆ ಆಗ್ತಾಯಿಲ್ಲ ನಮಗೆ ಕೇಳಲಿಕ್ಕೆ ಆಗ್ತಾ ಇಲ್ಲ ರೈಟಾ ಈ ಪರಿಸ್ಥಿತಿ ಎನಿಮೇ ಇರಲಿ ಸೊ ನನಗೆ ಒಂದು ಆಶ್ಚರ್ಯ ಏನು ಗೊತ್ತಾ ಈಗ ಎಲ್ಲರಿಗೂ ಕೂಡ ಟಿವಿಯಲ್ಲಿ ಫೋನ್ ಮಾಡೋದು ಹೇಗೆ ಅಂತ ಎಲ್ರಿಗೂ ಗೊತ್ತಿರ್ತದೆ ಅಲ್ಲೋ ಎಂಥವ್ರಿಗೂ ಗೊತ್ತೆ ಯಾಕಂದರೆ ಎಲ್ಲರೂ ಕೂಡ ಟಿ ವಿ ಚಾನಲ್ಗೆ ಫೋನ್ ಮಾಡ್ತಾ ಇರ್ತಾರೆ ಅಲ್ಲೋ ಅದು ಬ್ಯಾಂಗ್ಳೂರ್ ಚಾನಲ್ ಇರ್ಬೋದು ನಮ್ಮ ಚಾನಲ್ ಇರ್ಬೋದು ಯಾವುದೇ ಚಾನಲ್ ಫೋನ್ ಮಾಡ್ತಾ ಇರ್ತದೆ ಸೊ ಒಂದು ತಾನೆ ಪ್ರೊಸೀಜರ್ ತಾನೆ ನೀವು ಹೇಗೆ ಫೋನ್ ಅಂತ ನೋಡಿ ಈಗ ಫೋನ್ ಮಾಡಿ ನಾನಿದೆ ಟಿ ವಿ ನೋಡಿದ್ರು ಇಲ್ಲ 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 ಬಟ್ ನನ್ನ ಸ್ವರ ನನಗೇನೇ ಕೇಳ್ತಾ ಉಂಟು ರೈಟ್ ಆಗ್ತಾ ಇದ್ದ ಬೌನ್ಸ್ ಆಗ್ತಾ ಇತ್ತಲ್ವ ನೀವು ಕೇಳಿದಿರ ಅಂತ ಇಟ್ಕೊಳ್ತೀನಪ್ಪ ತುಂಬ ಚೆನ್ನಾಗಿದೆ ಓಕೆ ಇದು ವಿಚಾರ ಬಂದ ಅದು ಅಥವಾ ಹೆಸರಿನ ಬಗ್ಗೆ ಮಾತಾಡಿದೆ ಮತ್ತು ಪಿತೃಗಳ ಬಗ್ಗೆ ಮಾತಾಡಿದೆ ದಯವಿಟ್ಟು ಪಿತೃಗಳ ವಿಚಾರದಲ್ಲಿ ಈ ರೀತಿಯಾದ ವಿಚಾರ ನಾನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ನಮ್ಮ ಸಂಸ್ಕಾರ ನಮಗೆ ಬೇಕು ನಾವು ಯಾವುದೇ ರೀತಿಯಲ್ಲಿ ಕೂಡ ಯಾರೇ ಏನು ಹೇಳಿಕೆ ಹೊಟ್ಟು ಕೂಡ ಅದನ್ನು ನಾವು ಬಿಟ್ಟು ಬಿಡುವಂತಿಲ್ಲ ಅಂತ ಹೇಳ್ತೇನೆ ಯಾಕಂದರೆ ನಮ್ಮ ಜೀವನದಲ್ಲಿ ಇದು ಹಾಸು ಹೊಕ್ಕಾಗಿರಬೇಕಾಗುತ್ತೆ ಆನಂತರ ನಮ್ಮ ಧರ್ಮ ಏನುಂಟು ನಮ್ಮ ಸನಾತನ ಧರ್ಮ ಅಂತ ಏನುಂಟು ಇದರಲ್ಲಿರುವಂತಹ ಒಂದು ಪ್ರೊಸೀಜರ್ಸ್ ಏನುಂಟು ಅಥವಾ ಇದರಲ್ಲಿರುವಂಥ ಒಂದು ಸಿಸ್ಟಮೆಟಿಕ್ ಆದಂಥ ಕೆಲವು ಕೆಲವು ನಿಯಮಗಳೇನು ಯಾರಲ್ಲಿ ಕೂಡ ಇಲ್ಲ ಅಂತ ಹೇಳ್ತೇನೆ ನಾವೇ ಬಹಳ ಶ್ರೇಷ್ಠರಾಗಿರುವಂಥದ್ದು ಇದನ್ನು ಯಾವತ್ತೂ ಅರ್ಥ ಮಾಡ್ಕೊಳ್ಳಿ ನಿಮಗೆ ಗೊತ್ತಿರಬೇಕು ನಳಂದ ವಿಶ್ವವಿದ್ಯಾಲಯ ರೈಟಾ ನಳಂದ ವಿಶ್ವವಿದ್ಯಾಲಯದಲ್ಲಿ ನಮ್ಮ ಪೂರ್ವಿಕರು ಬರೆದಿಟ್ಟ ಒಂದಷ್ಟು ಗ್ರಂಥಗಳು ಸಾವಿರಗಟ್ಟಲೆ ಅಲ್ಲಿದ್ದರು ಇದ್ದಿರುವಂಥದ್ದು ನಮ್ಮ ಭಾರತಕ್ಕೆ ಯಾರು ಆಕ್ರಮಣ ಮಾಡಿದ್ರು ಅದಕ್ಕೆ ಬೆಂಕಿ ಕೊಟ್ಟು ಬಿಟ್ಟರು ಅದು ಉರ್ದು ಅದು ಸುಟ್ಟು ಹೋಗಬೇಕಾದ್ರೆ ನಾಲ್ಕು ವರ್ಷ ಸಮಯ ಬೇಕಾಗಿದ್ದಂತೆ ನಾಲ್ಕು ವರ್ಷ ಸಮಯ ನಳಂದ ವಿಶ್ವವಿದ್ಯಾಲಯ ಸುಟ್ಟು ಹೋಗಬೇಕಾದ್ರೆ ನಾಲ್ಕು ವರ್ಷ ಅದಕ್ಕೆ ತಗಲಿತು ಅಂದಾಗ ನೀವು ಅದರಲ್ಲಿ ಎಂತೆಂಥ ಬುಕ್ಸ್ ಇದ್ದಿರ್ಬೋದು ರೈಟಾ ಎಂತೆಂಥ ನಾಲೆಜನ್ನು ಅದರಲ್ಲಿ ಹಾಕಿರ್ಬೋದು ಬಟ್ ಆಕ್ರಮಣಕಾರರು ಏನು ಮಾಡಿದ್ದಾರೆ ಅದನ್ನು ನಾಶಪಡಿಸಿದ್ದಾರೆ ಅದಕ್ಕೆ ಆದರೂ ಕೂಡ ನಮ್ಮಲ್ಲಿ ಕೆಲವೆಲ್ಲ ಉಳ್ಕೊಂಡು ಬಿಟ್ಟಿದೆ ಅದನ್ನು ಫಾಲೋ ಮಾಡುವಂಥ ಕೆಲಸ ನನಗೆ ನಿಮಗೆ ಎಲ್ಲರಿಗೂ ಬಿಟ್ಟಿರುವಂಥದ್ದು ಹಿಂದೂಗಳಿಗೆ ಬಿಟ್ಟಿರುವಂಥದ್ದು ಸನಾತನ ಧರ್ಮಕ್ಕೆ ಬಿಟ್ಟಿರುವಂಥದ್ದು ಫಾಲೋ ಮಾಡಿ ಅಂತ ಹೇಳಿದೆ ಯಾಕಂದರೆ ನಮ್ಮಷ್ಟು ಶ್ರೇಷ್ಠವಾಗಿರುವಂಥದ್ದು ಜಗತ್ತಿನಲ್ಲಿ ಯಾವುದು ಕೂಡ ಇಲ್ಲ ಒಂದು ಶಾಂತಿಯನ್ನು ಪ್ರತಿ ಪ್ರತಿಪಾದಿಸುವವರು ಜಗತ್ತಲ್ಲಿ ಇದ್ದಾರೆ ಅಂದರೆ ಅದು ನಾವು ಮಾತ್ರ ಬೇರೆ ಯಾರು ಕೂಡ ಇಲ್ಲ ಯಾಕಂದರೆ ನಾವು ಯಾವುದೇ ಕಾರಣಕ್ಕೂ ನಾವು ನಮ್ಮ ಧರ್ಮಕ್ಕೆ ಬನ್ನಿ ನಾವು ಹಾಗೆ ಮಾಡ್ತೇವೆ ನಾವು ಹೀಗೆ ಮಾಡ್ತೇವೆ ನಾವು ಹುಲಿ ಹೊಡಿತೇವೆ ಕಾಗೆ ಹೊಡಿತೇವೆ ನಾವಂತೂ ಹೇಳುವುದಿಲ್ಲ ಯಾರು ಬರ್ತಾರೆ ಬರ್ತಾರೆ ಬರೋ ಇದ್ರೂ ಪರವಾಗಿಲ್ಲ ನೀನ ಎಲ್ಲಿದ್ದೀ ಅಲ್ಲೇ ಇರು ನೀನೆಲ್ಲಿದ್ದೀ ಸುಖ ಸುಖವಾಗಿರು ನಮ್ಗೆ ಯಾವುದೇ ಸಮಸ್ಯೆ ಇಲ್ಲ ರೈಟ್ ತಾನೇ ಓಕೆನಾ ಎಲ್ಲರೂ ಶಾಂತಿಯುತವಾಗಿ ಬದುಕಬೇಕು ಎಲ್ಲರೂ ಶಾಂತರಾಗಿರಬೇಕು ಎಲ್ಲರೂ ಒಂದು ಒಳ್ಳೆಯ ಜೀವನ ನಡೆಸಬೇಕು ಇದು ನಮ್ಮ ಹಂಬಲ ಯಾರ್ದು ಸನಾತನ ಧರ್ಮಿಗಳ ಹಂಬಲ ಆನಂದ್ರೆ ಹಿಂದೂ ಧರ್ಮದ ಹಂಬಲ ರೈಟ್ ತಾನೇ ಸೊ ಅದನ್ನ ಇಟ್ಕೊಂಡು ತಾನೆ ನಾವೆಲ್ಲ ಹೋಗ್ತಾ ಇರೋದು ಸೊ ಇದು ನಮ್ಮಲ್ಲಿ ಯಾವತ್ತೂ ಇರಬೇಕಂತ ಹೇಳ್ತಾರೆ ಾನೆ ಯಾಕಂದ್ರೆ ನಮ್ಮ ಜೊತೆ ಡೈರೆಕ್ಟ್ ಪರಮಾತ್ಮ ನಿಂತಿರ್ತಾನೆ ಡೈರೆಕ್ಟ್ ಶ್ರೀಕೃಷ್ಣ ನಿಂತಿರ್ತಾನೆ ಬೇರೆ ಯಾರೂ ಅಲ್ಲ ಓಕೆನಾ ರೈಟ್ ಆ ಓಕೆನಾ ಅದಕ್ಕೋಸ್ಕರ ನಮಗೆ ಅದು ಭೇದ ಭಾವ ಬೇಕಾ ಯಾರು ಏನು ಹೇಳಿದ್ರು ನಿಮ್ಮ ಮನಸ್ಸನ್ನು ಇವತ್ತು ವಿಚಲಿತ ಮಾಡ್ಲಿಕ್ಕೆ ನೋಡೋ ದಯವಿಟ್ಟು ಅದಕ್ಕೆಲ್ಲ ಪ್ರೊಸೀಡ್ ಆಗಬೇಡಿ ಅಂತ ಹೇಳ್ತೇನೆ ಯಾಕಂದ್ರೆ ನಾನು ನೋಡಿದ್ದೇನೆ ಕಣ್ಣಾರೆ ನೋಡಿದ್ದೇನೆ ಹಣದ ಆಮಿಷಕ್ಕೆ ಒಳಗಾಗಿ ಬೇರೆ ಧರ್ಮವನ್ನು ಅಪ್ಪಿಕೊಂಡವರು ನೋಡಿದ್ದೇನೆ ಬಟ್ ಬೇರೆ ಧರ್ಮನ ಅಪ್ಪಿಕೊಂಡ್ರು ಕೂಡ ಅವರು ಸುಖವಾಗಿದ್ದಾರಾ ಸ್ಟಡಿ ಮಾಡಿದ್ದೇನೆ ಸುಖವಾಗಿಲ್ಲ ಅನಾರೋಗ್ಯದಲ್ಲಿ ತೊಂದರೆ ಅನುಭವಿಸ್ತಾ ಇದ್ದಾರೆ ವಿಪರೀತ ರೀತಿ ಸಮಸ್ಯೆ ಬರ್ತಾ ಉಂಟು ಸೊಲ್ಯೂಷನ್ ಆಗ್ತಾನೇ ಇಲ್ಲ ಏನು ಮಾಡಬೇಕು ಗೊತ್ತಾಗುತ್ತೆ ಇಂಥ ಪರಿಸ್ಥಿತಿ ಉಂಟು ಇದೆಲ್ಲ ಬೇಕಿತ್ತ ಅಲ್ವಾ ಇದೆಲ್ಲ ಬೇಕಿತ್ತ ಅವರು ಹಣ ಕೊಟ್ಟು ಕನ್ವರ್ಟ್ ಮಾಡಿಕೊಂಡ್ರು ಓಕೆನಾ ನೀವೇನು ಮಾಡ್ತೀರಾ ಈಗ ನೀವೇನು ಮಾಡ್ತೀರಾ ನಿಮ್ಗೆ ಯಾವುದು ಫಾಲೋ ಮಾಡ್ಲಿಕ್ಕೆ ಏನಿಲ್ಲ ಅದನ್ನು ಫಾಲೋ ಫಾಲೋ ಮಾಡಿ ಯಾರು ಬೇಡ ಅಂತ ಹೇಳಲ್ಲ ಬಟ್ ನೀವು ಸುಖ ಅನುಭವಿಸ್ತಿದ್ದೀರಾ ಇದು ವಿಷಯ ರೈಟಾ ನಾನು ಒಂದು ಎರಡು ಫ್ಯಾಮಿಲಿಯನ್ನು ನೋಡಿದ್ದೀನಿ ಆ ಫ್ಯಾಮಿಲಿಯಲ್ಲಿ ಹಣಕ್ಕೆ ಬೇಕು ಕನ್ವರ್ಟ್ ಆಗಿರ್ತಾರೆ ಆನಂತರ ಅವರು ವಿಪರೀತ ರೀತಿಯಲ್ಲಿ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆ ಅನುಭವಿಸ್ತಿದ್ದಾರೆ ಒಂದು ಮನೆಯಲ್ಲಿ ಅಂತೂ ಒಬ್ಬರಿಗೆ ನಡಿಲಿಕ್ಕೆ ಏನಾಗ್ತಾ ಇಲ್ಲ ಇಂಥ ಪರಿಸ್ಥಿತಿ ಎದುರಿಸ್ತಿದ್ದಾರೆ ಈಗ ಹಣ ಏನು ಬಂತು ಅದು ಹಾಸ್ಪಿಟಲ್ಗೆ ಹೋಗುತ್ತೆ ಬೇರೆ ಏನು ಅಲ್ಲ ಅದಕ್ಕೆ ಅದಕ್ಕೋಸ್ಕರ ಯಾವತ್ತಿದ್ರೆ ನಮ್ಮ ಧರ್ಮ ಶ್ರೇಷ್ಠ ಧರ್ಮ ಅದನ್ನು ನಾವು ಏನು ಫಾಲೋ ಮಾಡಬೇಕು ಅದರಲ್ಲಿ ಏನು ಪ್ರೊಸೀಜರ್ ಇದೆ ಅದನ್ನು ಯಾವತ್ತೂ ಫಾಲೋ ಮಾಡಬೇಕು ಯಾಕಂದ್ರೆ ನಮ್ಮ ಜೊತೆಗೆ ಯಾರಿರ್ತಾರೆ ಡೈರೆಕ್ಟ್ ಪರಮಾತ್ಮನ ಯಾಕಂದ್ರೆ ಡೈರೆಕ್ಟ್ ಆಗಿ ಆ ಒಂದು ಭಗವದ್ಗೀತೆ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಆಗಿ ಪರಮಾತ್ಮನಿಂದ ಬಂದಿರುವಂತಹ ಶ್ರೀಕೃಷ್ಣನಿಂದ ಅಂತ ಗ್ರಂಥ ಜಗತ್ತಿನಲ್ಲೇ ಇಲ್ಲ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಮತ್ತೆ ಅದನ್ನು ಓದಿ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇಪ್ಪ ತುಂಬಾ ಚೆನ್ನಾಗಿರ್ತಾರೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಹಲೋ 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 ಅಮ್ಮ ನಮಸ್ತೆ ನಮಸ್ತೆ ಯಾರು ಮಾತಾಡ್ತಿದ್ರಮ್ಮ ಎಲ್ಲಿಂದ ಇದು ಮಂಗಳೂರಿಂದ ಮಾತಾಡೋದು ಲಲಿತಾ ಅಂತ ಸರಿ ಯಾರ್ ಬಗ್ಗೆ ತಿಳ್ಕೋಬೇಕಮ್ಮ ಆ ಅಮ್ಮ ಇದು ಮದುವೆ ಬಗ್ಗೆ ಕೇಳಬೇಕು ಮಗಂದು ಓಕೆ ಮಗನ ಹೆಸರು ಹುಟ್ಟಿದ ದಿನಾಂಕ ಹೇಳಿಮ್ಮ ಮಗನ ತೊಂಬತ್ತು ಎರಡು ಒಂದು ಸಾವಿರದ ಒಂಬೈನೂರ ತೊಂಬತ್ನೇಷ್ ಹುಟ್ಟಿದ್ದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮತ್ತೆ ಅಮ್ಮ ರೇವತಿ ನಕ್ಷತ್ರ ಮೀನರಾಶಿ ಅಮ್ಮ ನನ್ಗೊಂದು ಹೇಳಿಮ್ಮ ಬೆಳಿಗ್ಗೆ ಚಹಾ ಎಲ್ಲ ಆಯ್ತಮ್ಮ ನಿಮ್ದು ಆಯ್ತಲ್ವಾ ಯಾವ್ ಯಾವ ಟೀ ಪೌಡರ್ ಬಳಸ್ತೀರಾ ಒಳ್ಳೆ ಸ್ಟ್ರಾಂಗ್ ಟೀ ಪೌಡರ್ ಬಳಸ್ಕೊಂಡು ಚಹಾ ಮಾಡಿ ಕುಡಿಬೇಕಮ್ಮ ಪ್ರತಿದಿನ ಓಕೆನಾ ಯಾಕಂದ್ರೆ ಇಲ್ಲಿ ಏನಾಗುತ್ತೆ ಗೊತ್ತಾ ನೀವೊಂದು ಡೀಟೇಲ್ ಕೊಡ್ತಾ ಇದ್ದೀರಾ ಅಂತ ಡೇಟ್ ಮತ್ತೆ ತಿಂಗಳು ಇಲ್ವೇ ಇಲ್ಲ ಅಲ್ಲಿ ರೈಟ್ ಸಮಯನೂ ಇಲ್ಲ ಡೇಟ್ ಇಲ್ಲ ತಿಂಗಳು ಇಲ್ಲ ಅದು ಯಾರು ಹೇಳುದಮ್ಮ ಈಗ ರೈಟ್ ಅದು ಯಾರು ಒಂಬೈನೂರ ತೊಂಬತ್ತ ಹೇಳ್ತೀರಾ ತೊಂಬತ್ತು ಸಮಯ ಹೇಳಿಮ್ಮ ಇಪ್ಪತ್ತೊಂದು ರೇವತಿ ನಕ್ಷತ್ರ ಮೀನರಾಶಿ ಅಮ್ಮ ಸಮಯ ಹೇಳಿ ತಾಯಿ ಅದು ಹನ್ನೆರಡು ಗಂಟೆ ಯಾವಾಗ ಮಧ್ಯಾಹ್ನ ಓಕೆ ಮಧ್ಯಾಹ್ನ ನಕ್ಷತ್ರ ಹೇಳಿಮ್ಮ ರೇವತಿ ನಕ್ಷತ್ರ ಮೀನರಾಶಿ ಹೆಸರಿಟ್ಟಿಲ್ವ ಅಮ್ಮ ಇನ್ನು ಹೆಸರು ದೇವೇಶ್ ಹೆಸರು ಓಕೆ ಇವರು ಇಲ್ಲಿದ್ದಾನಮ್ಮ ವಿದೇಶದಲ್ಲಿದ್ದಾನ ಇಲ್ಲೇ ಇದ್ದಾನ ಇಲ್ಲಿದ್ದಕೊಂಡು ಏನು ಮಾಡ್ತಾನಮ್ಮ ಅಲ್ಲ ಇಲ್ಲಿ ಇಲ್ಲಿದ್ದುಕೊಂಡು ಒದಾಡಬೇಕಲ್ವ ಎಲ್ಲ ರೀತಿಯಲ್ಲಿ ಕೂಡ ನೀವ್ಯಾಕೆ ವಿದೇಶಕ್ಕೆ ಕಳ್ಸಲಿಲ್ಲ ಮನೆಯಿಂದ ದೂರ ಕಳಿಸ್ಕೊಡಿಮ್ಮ ಆಗ ಹೋಗಿ ಜಾತ ಕೆಲಸ ಮಾಡ್ದೆ ಅಲ್ಲಿವರೆಗೆ ಕೆಲಸನೇ ಮಾಡೋದಿಲ್ಲಲ್ವ ನಿಮ್ಮಲ್ಲಿ ಮಾತಾಡುವಾಗಲೇ ನನಗೆ ಸಾಕಾಗುತ್ತಮ್ಮ ಇನ್ನೊಂದು ಮನೇಲಿ ಏನು ಮಾಡ್ತಾನೆ ಗೊತ್ತು ರೈಟಾ ಇಂಥ ಪರಿಸ್ಥಿತಿ ಈ ಮದುವೆಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಉಂಟಮ್ಮ ಡಿಲೇ ಆಗುತ್ತೆ ಮ್ಯಾರೇಜ್ಗೆ ಸಂಬಂಧಪಟ್ಟಂತೆ ಈಗ ಮದುವೆ ಆಗೋದಿಲ್ಲ ಅಂತ ಉಂಟಮ್ಮ ನೀವು ನಿಮ್ಮ ಪ್ರಯತ್ನ ಮುಂದುವರಿಸಿ ಅಂತ ಹೇಳಿದ್ರೆ ಪರವಾಗಿಲ್ಲ ಸ್ವಲ್ಪ ಬುಧ ಡಿಸ್ಟರ್ಬೆನ್ಸ್ ಕೊಡ್ತಾ ಇದ್ದಾನೆ ಅದು ಅದೇನು ಹೇಳ್ತಾ ಇದ್ದಾರೆ ಸಂಬಂಧಗಳನ್ನು ಜೋಡಿಸಲಿಕ್ಕೆ ಬಿಡ್ತಾ ಇಲ್ಲಮ್ಮ ನಿಮಗೆ ಬೇಕಾದ ಒಂದು ಸಣ್ಣ ಪರಿಹಾರ ಹೇಳ್ಕೊಡ್ತಾನೆ ಅದನ್ನು ಮಾಡ್ಕೊಳ್ಳಿಮ್ಮ ಬುಧವಾರ ದಿವಸ ಸಾಧಾರಣ ಒಂದು ಐದು ಕಿಲೋ ಹೆಸರು ಕಾಳನ್ನು ತಂದು ಐದು ಕಿಲೋ ಹೆಸರು ಕಾಳನ್ನು ತಂದು ಅದನ್ನು ಹಸಿರು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಮಗನಿಗೆ ಇಡೀ ಬಾಡಿಗೆ ನಿವಾಳಿಸಿ ತೆಗೆದು ಅದನ್ನು ಯಾರಿಗಾದರೂ ದಾನ ಮಾಡಿಬಿಡಿಮ್ಮ ಅಥವಾ ಹರಿವ ನೀರಲ್ಲಿ ಹರಿವ ನೀರಲ್ಲಿ ಅದನ್ನು ಪ್ರವಾಹ ಮಾಡಿ ಬಿಡಿಮ್ಮ ಇದನ್ನು ಐದು ಬುಧವಾರ ಮಾಡ್ಕೊಳ್ಳಿಮ್ಮ ಖಂಡಿದ ಮದುವೆಗೆ ಸಂಬಂಧಪಟ್ಟ ತೊಂದರೆಗಳು ನಿವಾರಣೆಗೆ ತುಂಬ ಚೆನ್ನಾಗಿರ್ತದೆ ಮತ್ತೆ ಕೂಡ ಹೇಳ್ತೀನಮ್ಮ ಈ ಜಾತಕಕ್ಕೆ ಸಂಬಂಧಪಟ್ಟಂತೆ ಈ ವ್ಯಕ್ತಿ ಯಾರಿರ್ತಾರೆ ವಿದೇಶಕ್ಕೆ ಹೊರಟು ಹೋಗಬೇಕು ಅಥವಾ ಮನೆಯಿಂದ ಅಟ್ಲೀಸ್ಟ್ ದೂರ ಆದರೂ ಇರಬೇಕಮ್ಮ ಆಗ ಹೋಗಿ ಈ ಜಾತಕ ಕೆಲಸ ಮಾಡ್ತಾರೆ ಅನ್ಯಥ ಕೆಲಸ ಮಾಡೋಲ್ಲಮ್ಮ ಒಳ್ಳೆ ಜಾತಕ ರಿಸಲ್ಟ್ ಇರಲ್ಲ ಅಂತ ಇಂಡಿಕೇಷನ್ ಅಮ್ಮ ಒಳ್ಳ ಅರ್ಥ ಆಯಿತಾ ಒಳ್ಳ ಹೋಗ್ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ನಿಮಗೆ ಅಲ್ವಾ ಒಂದು ಸ್ವಲ್ಪ ಫ್ರೆಶ್ ಆಗಿರಬೇಕಪ್ಪ ಸ್ವಲ್ಪ ಸ್ಟ್ರಾ ಸ್ಟ್ರೆಂತ್ ಇರಬೇಕು ಫ್ರೆಶ್ ಇರಬೇಕು ಅಲ್ವಾ ಅದಕ್ಕೇನು ಹೇಳಿದು ಇದರಲ್ಲಿಂದು ಬರ್ಕೊಳ್ಳಿ ಅಂತ ಅದು ಅದು ಕೇಳಿಸ್ತಾನೆ ಇಲ್ಲ ಯಾರಿಗೆ ಕೊಡೋದು ರೈಟ್ ಯಾಕಂದರೆ ಯಾರನ್ನು ಬದಲಿ ಮಾಡಿಕೊಳ್ಳೋದು ಭಾಳ ತಾನೆ ಯಾರನ್ನಾದ್ರು ಅಲ್ವಾ ಹೇಳ್ತೀನಲ್ವಾ ಪೇಪರಲ್ಲಿ ಬರ್ಕೊಳ್ಳಿ ಹಾಗೆ ಏನಾಗುತ್ತೆ ಸಿಸ್ಟಮೆಟಿಗಾಗಿ ಬರುತ್ತಲ್ಲ ಅಲ್ಲ ಕೂಡ ಓಕೆ ಎನಿವೇ ಇರಲಿ ಸೊ ನಿಮ್ಗೆ ಈಗ ತಾತ ತಾತಾದ ಅಕ್ಷರ ಹೇಗಪ್ಪ ಕೆಲಸ ಮಾಡುತ್ತೆ ಅಂತ ಸೊ ನಾನು ಹೇಳಿದಪ್ಪ ನಾನು ಹೇಳಿದ ಕೆಲವು ರೆಮಿಡೀಸನ್ನು ಫಾಲೋ ಮಾಡೋಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿದ್ರೆ ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಅದು ಕೊಟ್ಟೆ ಕೊಡುತ್ತೆ ಅಂದರೆ ಇಂಡಿಕೇಶನ್ ರೈಟಾ ಓಕೆ ಅರ್ಥ ಮಾಡಿಕೊಳ್ಳಿ ಇನ್ನು ನೆಕ್ಸ್ಟ್ ಬಂದುಬೇಡ ಚಾಚಾ ಜಾಜಾ ರೈಟಾ ಚಾಚಾ ಅಂದರೆ ಸಿ ಎಚ್ ಎ ಮತ್ತು ಜೆ ಅಕ್ಷರಗಳು ಓಕೆ ಚಾ ಚಾ ಜ ಚಂದ್ರ ಅಂತ ಬಂತು ಜ್ಯೋತಿ ಅಂತ ಬಂತು ಈ ರೀತಿಯಾದ ಅಕ್ಷರಗಳು ರೈಟಾ ಚಾ ಚಾ ಇದು ಶುಕ್ರನಿಗೆ ಸಂಬಂಧಪಟ್ಟದ್ದು ರೈಟಾ ಶುಕ್ರನಿಗೆ ಸಂಬಂಧಪಟ್ಟದ್ದು ಓಕೆ ಏನಂದರೆ ಎಲ್ಲವೂ ಕೂಡ ಪರ್ಫೆಕ್ಟ್ ಆಗಿರಬೇಕಂತ ಎಲ್ಲ ವಿಚಾರಗಳು ಕೂಡ ಎಲ್ಲವೂ ಕೂಡ ಪರ್ಫೆಕ್ಟ್ ಆಗಿರಬೇಕು ಪರ್ಫೆಕ್ಟ್ ನೆಲೆಯಲ್ಲಿರಬೇಕು ಎಲ್ಲವೂ ಕೂಡ ಸಿಸ್ಟಮೆಟಿಕ್ ಆಗಿರಬೇಕು ಇರಬೇಕು ಅಲ್ವಾ ಇವರು ಯಾವುದು ಕೂಡ ಗಂದಗಿ ಅದು ಇದು ಬರಬಾರ್ದು ಇವರಿಗೆ ಅಲ್ವಾ ಯಾವುದೇ ಕೂಡ ಯಾವುದೇ ಇದ್ರೂ ಕೂಡ ಇವರು ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಲಗ್ಸುರಿಯನ್ನು ಫಾಲೋ ಮಾಡುವಂತಹ ವ್ಯಕ್ತಿಗಳೇ ಆಗಿರ್ತಾರೆ ರೈಟಾ ಸೊ ಅಂತಹ ಒಂದು ವ್ಯಕ್ತಿಗಳು ಓಕೆ ಪರವಾಗಿಲ್ಲ ಅಂತ ಹೇಳಿದ್ರೆ ತುಂಬ ಒಳ್ಳೆ ರಿಸಲ್ಟ್ ಅಂತೂ ಇದ್ದೇ ಇರ್ತದೆ ಈಗ ಜಾತಕದಲ್ಲಿ ಶುಕ್ರನ ಪೊಸಿಷನ್ ನೋಡ್ಕೊಳ್ಬೇಕು ಶುಕ್ರ ಎಲ್ಲಿದ್ದಾನೆ ಅಲ್ವಾ ಶುಕ್ರ ಎಲ್ಲಿದ್ದಾನೆ ಶುಕ್ರ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಕನೆಕ್ಟ್ ಆದಾಗ ಸ್ವಲ್ಪ ಮಟ್ಟಿಗೆ ತೊಂದರೆಯನ್ನು ಕೂಡ ಕ್ರಿಯೇಟ್ ಮಾಡಬಲ್ಲ ಅದರ ಜೊತೆಗೆ ಆ ಯಾವ ಲಗ್ನ ಉಂಟು ಆ ಲಗ್ನಕ್ಕೆ ಶುಕ್ರ ಯೋಗಕಾರಕ ಅಂದಾಗ ಕೂಡ ಪರವಾಗಿಲ್ಲ ಒಂದು ವೇಳೆ ನಾನು ನ್ಯಾಚುರಲ್ ಆದ ಜಾತಕವನ್ನೇ ತೆಗೆದುಕೊಂಡು ಹೇಳಬೇಕಾದ್ರೆ ಎಲ್ಲೊಂದು ಕಡೆ ಈ ಅಕ್ಷರದಲ್ಲಿ ಹೆಸರಿಟ್ಕೊಂಡವರು ಆರೋಗ್ಯದ ವಿಚಾರದಲ್ಲಿ ವಿಶೇಷ ರೀತಿಯಲ್ಲಿ ತೊಂದರೆಯನ್ನು ಅನುಭವಿಸ್ತಾನೆ ಇರ್ತಾರೆ ಅಂತ ಒಂದು ಇಂಡಿಕೇಷನ್ ಅಲ್ವಾ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಯಾವಾಗಲೂ ಕೂಡ ನಿಮ್ಮನ್ನು ಕಾಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಮದುವೆ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ವೇರಿಯೇಷನ್ ಆಗುತ್ತೆ ತೊಂದರೆಗಳು ಕ್ರಿಯೇಟ್ ಆಗ್ತವೆ ಅಥವಾ ನಿಮ್ಮ ಪಾರ್ಟ್ನರಿಗೂ ಕೂಡ ಆರೋಗ್ಯದ ವಿಚಾರಗಳು ಸಮಸ್ಯೆ ಕ್ರಿಯೇಟ್ ಆಗಿ ಮದುವೆ ಆದ ನಂತರ ಗ್ರೋತ್ ಬರಲಿಕ್ಕೆ ಬಿಡುವುದಿಲ್ಲ ಮದುವೆ ಆದ ನಂತರ ಗ್ರೋತ್ ಆಗಲ್ಲ ಮದುವೆ ಆದರೆ ಗ್ರೋತಿಗೆ ಪ್ರಾಬ್ಲಮ್ ಇರ್ತದೆ ಮದುವೆ ಆದಂಥ ಖರ್ಚು ವೆಚ್ಚಗಳು ಜಾಸ್ತಿ ಆಗಿ ಮದುವೆ ಆದ ನಂತರ ಆರೋಗ್ಯಕ್ಕೆ ಅಥವಾ ಹಾಸ್ಪಿಟಲ್ಗೆ ಸಂಬಂಧಪಟ್ಟಂತೆ ಹಣವನ್ನು ನೀವು ಹಾಕ್ತಾನೆ ಇರ್ತೀರಿ ಅಂತ ಒಂದು ಇಂಡಿಕೇಷನ್ ಇರ್ತದೆ ಈ ಒಂದು ಶುಕ್ರನ ಅಕ್ಷರದಲ್ಲಿ ಹೆಸರನ್ನ ಇಟ್ಟುಕೊಂಡು ಅವರಿಗೆ ಅದಕ್ಕೋಸ್ಕರ ಯಾಕಂದ್ರೆ ಶುಕ್ರನ ಅಕ್ಷರದ ಹೆಸರಿನ ಇಟ್ಕೊಂಡು ಏನಾಗುತ್ತೆ ಶುಕ್ರ ಬಂದು ಯಾರು ಶುಕ್ರ ಬಂದು ಜಾತಕ ನೈಸರ್ಗಿಕ ಕುಂಡಲಿಯನ್ನು ತೆಗೆದುಕೊಂಡಾಗ ಎರಡನೇ ಮನೆ ಅಧಿಪತಿ ಮತ್ತು ಸೆವೆಂತ್ ಲಾರ್ಡ್ ಆತು ಏಳನೇ ಮನೆ ಅಧಿಪತಿ ಈ ಎರಡನೇ ಮನೆ ಮತ್ತು ಏಳನೇ ಮನೆಯನ್ನು ಸ್ಥಾನ ಅಂತ ಕರಿತೇವೆ ಆ ಮಾರಕಸ್ಥಾನದ ಅಧಿಪತಿನೇ ಶುಕ್ರ ಆ ಶುಕ್ರನ ಮೇಲೇ ಹೆಸರನ್ನು ಇಟ್ಕೊಂಡಾಗ ಏನಾಗುತ್ತೆ ಎಲ್ಲೊಂದು ಕಡೆ ಸ್ವಲ್ಪ ವೇರಿಯೇಷನ್ ಅಂತೂ ಬಂದೇ ಬರ್ತದೆ ಲೈಫಲ್ಲಿ ಈಗ ನಿಮ್ಮ ಜಾತಕ ಲಗ್ನ ಬೇರೆಯೇ ಇದೆ ಆ ಶುಕ್ರನ ಪೊಸಿಷನ್ ಚೆನ್ನಾಗಿದೆ ಅಂದಾಗ ಅದು ಪರವಾಗಿಲ್ಲ ಆಗೇನಾಗುತ್ತೆ ಅದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಪ್ರೊಡ್ಯೂಸ್ ಮಾಡುವಂಥ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಅಂದರೆ ಆದರೂ ಕೂಡ ನೆಗೆಟಿವಿಟಿ ಎಲ್ಲಿಂದ ಬಂದಿರ್ತದೆ ನೆಗೆಟಿವಿಟಿ ಆರೋಗ್ಯದ ವಿಚಾರದಲ್ಲಿ ಬಂದಿರ್ತದೆ ಅದು ನಿಮ್ಮ ಪಾರ್ಟ್ನರಿಗೂ ಆರೋಗ್ಯದ ವಿಚಾರ ಸಮಸ್ಯೆ ಆಗ್ಬೋದು ನಿಮಗೂ ಆರೋಗ್ಯದ ವಿಚಾರ ಸಮಸ್ಯೆ ಆಗ್ಬೋದು ನಾನು ಸ್ಟಡಿ ಮಾಡಿದ ಪ್ರಕಾರ ಚಾಚಾ ಜಾಜಾ ಅಕ್ಷರದವರು ಯಾರೆಲ್ಲ ಇರ್ತಾರೆ ಅವರೆಲ್ಲ ಮದುವೆ ಜೀವನದಲ್ಲಿ ಸುಖವನ್ನು ಕಡಿಮೆ ಕಂಡವರಾಗಿರ್ತಾರೆ ಮದುವೆ ಜೀವನ ಯಾಕಂದ್ರೆ ಅವರ ಪಾರ್ಟ್ನರ್ ಸರಿ ಇರಲ್ಲ ಅಥವಾ ಪಾರ್ಟ್ನರ್ಗೆ ಆರೋಗ್ಯದ ಸಮಸ್ಯೆ ಇರ್ತದೆ ಮದುವೆ ಜೀವನದಲ್ಲಿ ಗ್ರೋತ್ ಬಂದಿರೋದಿಲ್ಲ ಮದುವೆ ಅದೇನು ಅಭಿವೃದ್ಧಿ ಅದು ಬಂದಿರೋದಿಲ್ಲ ಅದೇನು ಸುಖ ಸಂತೋಷ ನೆಮ್ಮದಿ ಬೇಕು ಅದನ್ನು ಇವರು ಎಲ್ಲೊಂದು ಕಡೆ ಡೆಸ್ಟ್ರಾಯ್ ಮಾಡ್ಕೊಂಡಿರ್ತಾರೆ ಅಂತ ಒಂದು ಇಂಡಿಕೇಶನ್ ಇನ್ನೊಂದು ಇಂಡಿಕೇಶನ್ ಏನಂದ್ರೆ ಈ ಅಕ್ಷರದಲ್ಲಿ ಯಾರಿದ್ದಾರೆ ಅವರಿಗೆಲ್ಲ ಈಗ ಒಂದು ಫೀಮೇಲ್ ಜಾತಕ ಅಂತ ಇಟ್ಟುಕೊಂಡಾಗ ಅವ್ರು ಗಂಡನ ಮನೆಗೆ ಹೋದಾಗ ಗಂಡನ ಮನೆಯಲ್ಲಿ ಗಂಡನ ಒಡ ಹುಟ್ಟಿದವರು ಯಾರು ಇರ್ತಾರೆ ಅವರಿಂದ ಸಮಸ್ಯೆ ಆಗಬಹುದು ಅತ್ತೆಯಿಂದ ಸಮಸ್ಯೆ ಆಗಬಹುದು ಅಲ್ಲಿಂದ ತೊಂದರೆ ಅನುಭವಿಸ್ತಾರೆ ಗಂಡನ ಮನೆಯಲ್ಲಿ ಸ್ಯಾಟಿಸ್ಫೈಡ್ ಇರುವುದಿಲ್ಲ ಅಲ್ಲಿ ಕಡೆ ನಮಗೆ ಅದೇನು ಫ್ರೀಡಮ್ ಬೇಕು ಅಥವಾ ಮನೆಯೇನು ಕಂಫರ್ಟ್ ಬೇಕು ಅದು ನಮಗೆ ಇಲ್ಲವೇ ಇಲ್ಲ ಬೇರೆ ಮನೆಗೆ ಹೋಗೋಣ ಬೇರೆ ಮನೆ ಮಾಡೋಣ ಇಂಥ ವಿಚಾರದಲ್ಲಿ ಹಾಕ್ಕೊಳ್ತಾರೆ ಅಂತ ಒಂದು ಇಂಡಿಕೇಶನ್ ಇರ್ತದೆ ರೈಟ್ ತಾನೆ ಓಕೆನಾ ಕೆಲವೊಮ್ಮೆ ಇಂಥ ಪರಿ ಇದು ಪರಿಸ್ಥಿತಿ ವಿಕೋಪಕ್ಕೆ ಹೋಗಿ ಅವರು ಬೇರೆ ಮನೆ ಮಾಡುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಆಗಿರ್ತವೆ ಇಲ್ಲ ಅಂತೇನಿಲ್ಲ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇದು ನೋಡಿ ಯಾವ ರೀತಿಯಾದ ಒಂದು ರಿಸಲ್ಟ್ ಅನ್ನು ಕೊಡುತ್ತೆ ಅಂತ ನಿಮಗೆ ರೈಟ್ ತಾನೆ ಓಕೆ ನಂತರ ಆರೋಗ್ಯದ ವಿಚಾರದಲ್ಲಿ ಬಹಳಷ್ಟು ಗಮನ ಕೊಡಬೇಕಾಗುತ್ತೆ ನಮ್ಮ ಛ ಅಕ್ಷರದವರು ಅನ್ಯತ ಆರೋಗ್ಯದಲ್ಲಿ ನೋಡಿ ಆರೋಗ್ಯದ ವಿಚಾರ ಚೆನ್ನಾಗಿ ಇಟ್ಕೊಳ್ಳೋದು ಹೇಗಪ್ಪ ಬೆಳಿಗ್ಗೆ ಎದ್ದಾಗಲೇ ಏನು ಮಾಡಬೇಕು ಮುಖ ತೊಳೆಯೋದೇ ಎರಡರಿಂದ ಮೂರು ಗ್ಲಾಸ್ ಬಿಸಿ ನೀರನ್ನು ಕುಡಿಬೇಕಪ್ಪ ಇಲ್ಲಿನೇ ನಿಮ್ಮ ಆರೋಗ್ಯ ಬಹಳಷ್ಟು ಕಂಟ್ರೋಲ್ ಆಗಲಿಕ್ಕೆ ಶುರುವಾಗುತ್ತೆ ಇಲ್ಲಿಂದಲೇ ನಿಮ್ಮ ಆರೋಗ್ಯ ಬಹಳಷ್ಟು ಒಳ್ಳೆಯ ರೀತಿಯ ರಿಸಲ್ಟನ್ನು ಕೊಡಲಿಕ್ಕೆ ಸ್ಟಾರ್ಟ್ ಇಲ್ಲಿಂದಲೇ ಆರಂಭ ಇದೇ ಆರಂಭ ಇದು ಆರಂಭ ಮಾಡಬೇಕು ಪ್ರತಿದಿನ ಬೆಳಿಗ್ಗೆ ಯಾರೇ ಆದರೂ ಕೂಡ ಬೆಳಿಗ್ಗಿನ ಹೊತ್ತು ಮುಖ ತೊಳಿಯದೇನೆ ಎರಡರಿಂದ ಮೂರು ಗ್ಲಾಸ್ ನೀರನ್ನು ಸ್ವಲ್ಪ ಬಿಸಿ ಮಾಡಿ ಘಟಗಟ ಅಂತ ಕುಡಿದುಬಿಟ್ಟು ಒಂದು ಎರಡು ಗಂಟೆಗಳ ಕಾಲ ಸುಮ್ಮನೆ ಬಿಟ್ಟು ನಂತರ ಟೀ ಕುಡಿದಾಗ ಡೆಫಿನೆಟ್ ನಿಮ್ಮ ಇಡೀ ಬಾಡಿ ಕ್ಲೆನ್ಸಿಂಗ್ ಆಗುತ್ತೆ ಅನಾರೋಗ್ಯಕ್ಕೆ ಸಂಬಂಧಪಟ್ಟ ಏನೆಲ್ಲ ಉಂಟು ಅದೆಲ್ಲ ಕ್ಲೆನ್ಸಿಂಗ್ ಆಗಿ ಸ್ಟಾರ್ಟ್ ಆಗುತ್ತೆ ನಿಮಗೆ ಅಷ್ಟು ಬೇಗನೆ ಯಾವುದು ಕೂಡ ಅಟ್ಯಾಕ್ ಅಂತೂ ಆಗಲ್ಲ ಇದು ಪಕ್ಕ ಒಂದೇ ಅಟ್ಯಾಕ್ ಆದ್ರೂ ಕೂಡ ಏನಾಗುತ್ತೆ ನಿಮಗೆ ಬಹಳ ಬೇಗನೆ ಅದು ಕ್ಲೆನ್ಸಿಂಗ್ ಕೂಡ ಆಗುತ್ತೆ ಇದು ವಿಚಾರ ಅರ್ಥ ಆಗುತ್ತೆ ಎಲ್ಲರಿಗೂ ಸೊ ಇದನ್ನು ಅರ್ಥ ಯಾಕಂದ್ರೆ ಇದು ಬಹಳ ಸುಲಭದ ಒಂದು ಟೆಕ್ನಿಕ್ ಅಂತ ಹೇಳು ನಾನು ಫಾಲೋ ಮಾಡ್ತಾ ಇದ್ದೇನೆ ಏನೂ ತೊಂದರೆ ಇಲ್ಲ ಅಂತ ಹೇಳ್ತೇನೆ ತುಂಬ ತುಂಬಾ ಚೆನ್ನಾಗಿ ಯಾಕಂದ್ರೆ ನಾನು ಮುಂಚೆ ಬಾರಿ ಬಾರಿಗೂ ಹಾಸ್ಪಿಟಲೈಸ್ ಆಗ್ತಾ ಇದೆ ಅದು ಮುಂಚೆ ಬಾರಿ ಬಾರಿಗೂ ತೊಂದರೆ ಆಗ್ತಾ ಇತ್ತು ಬಾರಿ ಬಾರಿ ಹಾಸ್ಪಿಟಲ್ ಆಗೋದು ಯಾವಾಗಲೂ ಆರೋಗ್ಯದ ಸಮಸ್ಯೆ ಒಂದು ಒಂದು ಬಾಳೆಹಣ್ಣು ತಿಂದರೂ ಸಾಕು ಮೂಗಲ್ಲಿ ಇಳಿಲಿಕ್ಕೆ ಸ್ಟಾರ್ಟ್ ಆಗ್ತಾ ಇತ್ತು ಏನು ತಿನ್ನಲಿಕ್ಕೆ ಇಲ್ಲ ಅಂತ ಪರಿಸ್ಥಿತಿ ಆ ನಂತರ ನಾನು ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿ ಈಗ ಒಂದು ಕಡಿಮೆ ಐದಾರು ವರ್ಷನೇ ಆಯಿತು ನಂತರ ಆರೋಗ್ಯದ ವಿಚಾರದಲ್ಲಿ ಬಹಳಷ್ಟು ಬೆಟರ್ ಫೀಲ್ ಅನ್ನು ಮಾಡ್ತಾ ಇದ್ದೇನೆ ಯಾವುದೇ ಕಾರಣ ಕೂಡ ಯಾವುದು ತಿಂದರೂ ಕೂಡ ಏನು ಕೂಡ ಅಷ್ಟು ಸುಲಭದಲ್ಲಿ ಅಟ್ಯಾಕ್ ಆಗೋದಿಲ್ಲ ಅಂತ ಹೇಳ್ತೇನೆ ಆದರೂ ಕೂಡ ಅದು ಬೇಗನೆ ನಿವಾರಣೆ ಆಗುವಂಥ ಸಾಧ್ಯತೆಗಳು ಖಂಡಿತ ಇದ್ದೇ ಅದು ಓಕೆ ಅದನ್ನು ನೀವು ಕೂಡ ಫಾಲೋ ಮಾಡಿದಾಗ ಅದು ಕೂಡ ಈ ಅಕ್ಷರದವರಂತೂ ವಿಶೇಷವಾಗಿ ಫಾಲೋ ಮಾಡಲೇಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡೋ ಹಲೋ ನಮಸ್ತೆ

ಎಲ್ರು ಎಲ್ಲರೂ ಕೂಡ ಅದೇ ಅದೇ ಅಲ್ವಾ ಓಕೆ ಪರವಾಗಿಲ್ಲ ಓಕೆ ಈಗ ಕಲ್ತಾ ಆಯ್ತಮ್ಮ ಇವ್ರದು ಓಕೆ ಡಬಲ್ ಡಿಗ್ರಿ ಮಾಡಿದಾರಮ್ಮ ಸಿಂಗಲ್ ಡಬಲ್ ಡಿಗ್ರಿ ಮಾಡ್ಲಿಕ್ಕೆ ಹೇಳಿಮ್ಮ ಅವ್ರಿಗೆ ಇನ್ನು ಅವರಿಗೆ ಎಜುಕೇಷನಲ್ಲಿ ಅಲ್ಲಿ ಮುಂದುವರೆ ಲಗ್ನ ಜಾತಕಮ್ಮ ಗುರು ಲಗ್ನದಲ್ಲಿದ್ದಾನೆ ಡಬಲ್ ಡಿಗ್ರಿ ಮಾಡಿದರೆ ಈ ಜಾತಕ ಬಹಳ ಫೇವರಬಲ್ ರಿಸಲ್ಟ್ ಅನ್ನ ಕೊಡುತ್ತೆ ಅಂತ ಒಂದು ಇಂಡಿಕೇಶನ್ ಇದೆಯಮ್ಮ ಖಂಡಿತ ಮಾಡ್ಲಿಕ್ಕೆ ಹೇಳಿ ಅವರಿಗೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ರೈಟಾ ಸೊ ಮದುವೆಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಹೇಳಬೇಕಾದ್ರೆ ಚಂದ್ರ ದೇಶ ನೀಡಿತಮ್ಮ ಚಂದ್ರ ಏನು ರಿಸಲ್ಟ್ ಕೊಡ್ತಾನೆ ಚಂದ್ರ ಪರವಾಗಿಲ್ಲ ಕಾರ್ಯಕ್ಷೇತ್ರದಲ್ಲಿ ಚೆನ್ನಾಗಿ ಕರ್ಕೊಂಡು ಹೋಗ್ತಾನಂತ ಇಂಡಿಕೇಷನ್ ಇದೆ ಚಂದ್ರ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಟ್ರಾವೆಲಿಂಗ್ ಮಾಡಿಸ್ತಾನ ಅಂತ ಮತ್ತೊಂದು ಇಂಡಿಕೇಷನ್ ಇದೆ ಹೋಗ್ಬೋದು ನೀವು ಮುಂದೆ ಬಟ್ ಟ್ವೆಂಟಿ ಸೆವೆನಲ್ಲಿ ಮ್ಯಾರೇಜ್ ಆಗುತ್ತೆ ಮ್ಯಾರೇಜ್ನ ಯೋಗ ಬಂದು ನಿಂತಿದ್ದಮ್ಮ ನೀವು ಪ್ರಯತ್ನ ಮಾಡ್ಬೋದು ಅಂತ ಹೇಳ್ತಾನೆ ಆದರೂ ಕೂಡ ಆದರೂ ಕೂಡ ಈಗ ಮದುವೆಗೆ ಯೋಗ ಅಂತೂ ಬಂದು ನಿಂತಿದೆ ಅಮ್ಮ ನೀವು ಬೇಕಾದರೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ರೈಟಾ ಓಕೆನಾ ಹೆಸರೇ ಆ ರೀತಿಯಾಗಿ ಉಂಟು ಮತ್ತು ಸ್ವಲ್ಪ ಇರಿಟೇಷನ್ ಕೂಡ ಉಂಟು ಜಾತಕದಲ್ಲಿ ಪರವಾಗಿಲ್ಲ ಬಟ್ ಚಂದ್ರದೇಶದಲ್ಲಿ ಮದುವೆ ಆಗುತ್ತಾ ಆಗುವಂಥ ಯೋಗ ತೀರಾ ಜಾ ಅದಕ್ಕೋಸ್ಕರ ಪ್ರಯತ್ನ ಮಾಡಿ ನಾನು ಬೇರೆ ಏನು ಹೇಳಕ್ಕೆ ಇಷ್ಟಪಡಲ್ಲಮ್ಮ ನೀವು ಪ್ರಯತ್ನ ಮಾಡಿ ಅಂತ ಹೇಳಿದ್ರೆ ಅಷ್ಟೇ ರೈಟಾ ಮಾಡ್ತಾ ಇದ್ದೇವೆ ಕರೆಕ್ಟ್ ಅಂತ ಆಗ್ಲಿಕ್ಕೆ ಅದು ಗುರುವಿನ ಗುರು ಲಗ್ನದಲ್ಲಿ ಲಗ್ನದಲ್ಲಿದ್ದಾನಮ್ಮ ಅವರ ಚಾಯ್ಸಸ್ ಅಷ್ಟು ಇರ್ತದೆ ರೈಟಾ ನಂಗೆ ಹಾಗೆ ಬೇಕು ನಂಗೆ ಹೀಗೆ ಬೇಕು ನಂಗೆ ಅದು ಬೇಕು ನಂಗೆ ಇದು ಬೇಕು ಅಥವಾ ಅದು ಆಗ್ಲಿಕ್ಕೆ ಬಿಡುದಿಲ್ಲ ಅಷ್ಟೇ ಹೊರ್ತು ಕಾಂಪ್ರಮೈಸ್ ಮಾಡ್ಕೊಂಡಾಗ ನಾಳೆನೇ ಮದುವೆ ಆಗ್ಬಹುದಮ್ಮ ರೈಟಾ ಸೊ ಮಗಳನ್ನ ಕೇಳಿ ನೋಡವ್ಳು ಏನ್ ಹೇಳ್ತಾಳೆ ಅಂತ ಗೊತ್ತಾಗುತ್ತೆ ನಿಮ್ಗೆ ರೈಟ್ ಓಕೆ ಒಳ್ಳೇದಾಗ್ಲಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಕೆಲವರೆಲ್ಲ ಡಿಮ್ಯಾಂಡ್ ಇರ್ತಾವಲ್ಲ ಈ ರೀತಿ ಇರಬೇಕು ಈ ರೀತಿ ಇರಬೇಕು ಅಂತ ಅದು ಅದು ಬರಲಿಲ್ಲ ಅಂದಾಗ ಇವರು ಮ್ಯಾರೇಜ್ ಕೂಡ ಒಪ್ಪುವುದಿಲ್ಲಪ್ಪ ಅಂತ ಒಂದು ಪರಿಸ್ಥಿತಿ ಇರ್ತದೆ ಓಕೆ ಎನಿವೇ ಇರಲಿ ಈಗ ಓಕೆ ಅದು ಅದಕ್ಕೋಸ್ಕರ ಈ ಚಾಚಾ ಜಾ ಅಕ್ಷರದವರು ವಿಶೇಷ ರೀತಿಯಲ್ಲಿ ಹೇಳಬೇಕಾದ್ರೆ ಆರೋಗ್ಯದ ವಿಚಾರದಲ್ಲಿ ಭಾಳಷ್ಟು ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತ ಖಂಡಿತ ಬೇರೆ ಏನು ವಿಚಾರ ನಾನು ಹೇಳೋಕ್ಕೆ ಇಷ್ಟಪಡಲ್ಲ ಯಾಕಂದರೆ ನಿಮ್ಗೆ ಏನಾಗುತ್ತೆ ನಿಮಗೆ ಈ ಹೆಸರನ್ನ ಇಟ್ಕೊಂಡಾಗ ನಿಮ್ಮ ತಂದೆಯ ಕಾರ್ಯಕ್ಷೇತ್ರ ಇನ್ಫ್ಲೂಯನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮಕ್ಕಳು ಅಂದಾಗ ಅವರ ಕುಟುಂಬ ಜೀವನ ಇನ್ಫ್ಲುಯೆನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆನಂತರ ತಾಯಿಯ ಒಡ ಹುಟ್ಟಿದವರಿಂದ ದುಷ್ಮನ ಆಗ್ಬೋದು ನಿಮಗೆ ತಾಯಿಯ ಒಡ ಹುಟ್ಟಿದವರಿಂದ ಅವರ ಮುಖಾಂತರ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ಅಂತ ಒಂದು ಇಂಡಿಕೇಶನ್ ಇರ್ತದೆ ಆನಂತರ ನಿಮ್ಮ ಒಡ ಹುಟ್ಟಿದವರು ಯಾರಿದ್ದಾರೆ ಅವರು ಸುಖದಲ್ಲಿ ವ್ಯತ್ಯಯ ಉಂಟಾಗುತ್ತೆ ಅವರಿಗೆ ಸುಖನೇ ಸಿಗುವುದಿಲ್ಲ ಅಂತ ಇಂಡಿಕೇಶನ್ ಇದೆ ಇದೆಲ್ಲ ವಿಚಾರಗಳು ಆನಂತರ ನಿಮ್ಮ ಮದುವೆ ಜೀವನ ಅನಾರೋಗ್ಯದ ವಿಷಯದಲ್ಲಿ ಬಹಳಷ್ಟು ತೊಂದರೆ ಅನುಭವಿಸಿ ಮದುವೆ ಜೀವನ ತುಂಬ ಚೆನ್ನಾಗಿ ಪ್ರೊಸೀಡ್ ಆಗಲಿಕ್ಕೆ ಬಿಡುವುದಿಲ್ಲ ಅಂತ ಮತ್ತೊಂದು ಇಂಡಿಕೇಷನ್ ಇದೆ ಅರ್ಥ ಆಯಿತು ನಿಮಗೆಲ್ಲ ಸೊ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ ಇದು ವಿಚಾರ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ ಆನಂತರ ಆರೋಗ್ಯವನ್ನು ಇಟ್ಕೊಳ್ಳಿಕ್ಕೆ ನೋಡಿದಾಗ ನಮ್ಮ ಚಾಚಾ ಜಾಜ ಅಕ್ಷರದವರು ಏನೇ ಇದ್ದರೂ ಕೂಡ ಬಹಳ ಒಳ್ಳೆ ರಿಸಲ್ಟನ್ನು ಲೈಫಲ್ಲಿ ಪಡ್ಕೊಳ್ಳಿಕ್ಕೆ ಅವರಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳಿದೆ ಅಲ್ಲೂ ಅದಕ್ಕೋಸ್ಕರ ಜಾತಕದಲ್ಲಿ ನೋಡಿ ನಿಮ್ಮ ಶುಕ್ರ ಎಲ್ಲಿದ್ದಾನೆ ಆ್ಯಕ್ಚುಲಿ ಶುಕ್ರ ಎಲ್ಲಿದ್ದಾನೆ ನಾನು ಹೇಳ್ತೀನಿ ನಿಮಗೆ ನಿಮಗೆ ಒಳ್ಳೆ ರಿಸಲ್ಟ್ ಬೇಕು ನಿಮಗೆ ಆರೋಗ್ಯದ ವಿಚಾರದಲ್ಲಿ ಚೆನ್ನಾಗಿರಬೇಕು ಏನಪ್ಪ ಮಾಡಬೇಕು ನೀವು ನಾನು ಹೇಳ್ತೀನಿ ನಿಮಗೆ ಬುಧವಾರ ದಿವಸ ಒಂದು ಹಸಿರು ಕಲರ್ನ ಬಟ್ಟೆ ತನ್ನಿ ಅದರಲ್ಲಿ ಐದು ಕಿಲೋ ಯಾವುದು ಈ ಹೆಸರು ಕ ಕಾಳನ್ನು ಹಾಕಿ ಅದನ್ನು ಚಂದ ಮಾಡಿ ಕಟ್ಟಿ ಆನಂತರ ಇಡೀ ದೇಹಕ್ಕೆ ತೆಗಿರಿ ಚಾಚಾ ಜಾಜ ಅಕ್ಷರದವರು ಅದನ್ನು ಯಾರಿಗಾದರೂ ದಾನ ಮಾಡಿ ಅಥವಾ ಎಲ್ಲಾದರೂ ನೀರಲ್ಲಿ ಹರಿಯ ಬಿಡಿ ಯಾರು ತಗೊಳ್ಳಿಲ್ಲ ಅಂದರೆ ಅಥವಾ ಪರವಾಗಿಲ್ಲ ಇದು ಬಹಳ ಒಳ್ಳೆ ರಿಸಲ್ಟ್ ಅನ್ನು ಕೊಡುತ್ತೆ ಐದು ಐದು ಬುಧವಾರ ಮಾಡಿಕೊಂಡೆ ಸಾಕು ಅಂತ ಹೇಳ್ತೇನೆ ಆನಂತರ ರಿಪೀಟ್ ರಿಪೀಟ್ ಯಾವಾಗ ಬೇಕಾದರೂ ಮಾಡ್ಕೊಳ್ಳೋದು ಪರವಾಗಿಲ್ಲ ಈಗೇನಾಗುತ್ತೆ ನಿಮ್ಮ ಆರೋಗ್ಯನೂ ಚೆನ್ನಾಗಿರ್ತದೆ ನಿಮ್ಮ ನಿಮ್ಮ ಮದುವೆ ಜೀವನದಲ್ಲಿ ಅದೇನು ನಿಮಗೆ ಇರಿಟೇಟ್ ಮಾಡುವಂಥದ್ದು ವಿಷಯಗಳಿರ್ತವೆ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಅದು ಕೂಡ ಸರಿಯಾಗುತ್ತೆ ನರಗಳಿಗೆ ಸಂಬಂಧಪಟ್ಟ ದೋಷ ನಿವಾರಣೆ ಆಗುತ್ತೆ ಮಕ್ಕಳಾಗ್ಲಿಲ್ಲ ಅಲ್ಲಿ ಕೌಂಟಿಂಗ್ ಪ್ರಾಬ್ಲಮ್ ಬಂದಿದೆ ಮಕ್ಕಳಾಗ್ತಾ ಇಲ್ಲೋ ಅದು ವಿಚಾರ ಸರಿಯಾಗುತ್ತೆ ಸ್ಟಾರ್ಟ್ ಆಗುತ್ತೆ ಸೊ ಇದೆಲ್ಲ ಬಹಳ ಫೇವರೇಬಲ್ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದಕ್ಕೋಸ್ಕರ ಚಾಚಾ ಚಾ ಅಕ್ಷರದವರು ನಾನು ಹೇಳಿದ ಈ ಒಂದು ಟೆಕ್ನಿಕ್ ಅನ್ನು ಫಾಲೋ ಮಾಡಿದಾಗ ಒಳ್ಳೆ ರಿಸಲ್ಟ್ ಅನ್ನು ನೀವು ಲೈಫಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪಡ್ಕೊಳ್ತೀರಾ ತುಂಬಾ ಚೆನ್ನಾಗಿರ್ತದೆ ಓಕೆನಾ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಆನಂತರ ಮನೆ ನಿಮಗೆ ಯಾವತ್ತಿದ್ರೂ ಕೂಡ ಸಣ್ಣ ಮನೆ ನಡೆಯುವುದೇ ಇಲ್ಲ ಅಂತೊಂಡು ಒಂದು ಸಣ್ಣ ಮನೆ ಇದೆ ಅಲ್ವಾ ಒಂದು ಎರಡು ಕೋಣೆ ಮನೆ ಇದೆ ಅಲ್ವಾ ತುಂಬಾ ಕಂಜೆಸ್ಟೆಡ್ ಆಗಿದೆ ಅಲ್ವಾ ಅಲ್ಲಿ ತೋ ಇಂಥ ಮನೆಯಲ್ಲಿದ್ದಾಗ ಪ್ರಾಬ್ಲಮ್ ಜಾಸ್ತಿನೇ ಕ್ರಿಯೇಟ್ ಆಗ್ಬೋದು ರೈಟ್ ತೊ ನಿಮಗೆ ಮನೆ ಎಷ್ಟು ಬೇಕು ಅಟ್ಲೀಸ್ಟ್ ಒಂದು ಸಾವಿರ ಸ್ಕ್ವೇರ್ ಫೀಟ್ ಆದರೂ ಇರಲೇಬೇಕು ಉಂಟು ಒಂದು ಸಾವಿರ ಸ್ವೇರ್ ಫೀಟ್ ಮನೆ ಆನಂತರ ಸ್ವಲ್ಪ ಎಲ್ಲವೂ ಕೂಡ ಸಿಸ್ಟಮೆಟಿಕ್ ಆಗಿರುವಂಥದ್ದು ಇರಬೇಕು ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಅಲ್ಲಿ ಡಂಪ್ ಮಾಡ್ಕೊಂಡಿರೋ ಅದು ಇದು ಇರಲೇಬಾರ್ದು ಮನೆಯಲ್ಲಿ ಇದ್ದಾಗ ಚಾಚಾ ಜಾಜ ಅಕ್ಷರದವ್ರಿಗೆ ಅದೊಂದು ಕೆಲಸನೇ ಮಾಡಲ್ಲ ಅಂತೊಂಡ್ರೆ ರೈಟ್ ಆಗ ನೀವು ಆ ಮನೆಯನ್ನು ಬಹಳ ಕಂಫರ್ಟ್ ಇಟ್ಕೊಂಡಾಗ ಬಹಳ ಒಂಥರ ಸಿಸ್ಟಮೆಟಿಕ್ ಆಗಿ ಇಟ್ಕೊಂಡಾಗ ಆರ್ಗನೈಸ್ ಮಾಡಿ ಇಟ್ಕೊಂಡಾಗ ಚಾಚಾ ಜಾಜ ಅಕ್ಷರದವ್ರಿಗೆ ಅದೇನು ರಿಸಲ್ಟ್ ಬರಬೇಕು ಒಳ್ಳೆ ರಿಸಲ್ಟ್ ಬರಬೇಕು ಶುಕ್ರನಿಂದ ಅದು ಬಲಿಕ್ಕೆ ಸ್ಟಾರ್ಟ್ ಆಯಿತು ಶುಕ್ರ ಅಂದರೆ ಶುಕ್ರ ಅಂದರೆ ಆರ್ಗನೈಸ್ ಮಾಡಿರುವಂಥದ್ದು ಓಕೆ ಶುಕ್ರ ಅಂದರೆ ಸೌಂದರ್ಯ ಸೊ ಅದು ಸೌಂದರ್ಯಕ್ಕೆ ಒಳಗಾಗಿರಬೇಕು ಅಂದರೆ ಮಾತ್ರ ಲೈಫಲ್ಲಿ ನೀವು ಸಕ್ಸಸ್ ಅನ್ನು ಅನುಭವಿಸಿದ್ರ ಅನ್ನೋದು ಅನುಭವ ಿಲ್ಲ ಆನಂತರ ಈ ಅಕ್ಷರದವರು ಯಾರೆಲ್ಲ ಇದ್ದಾರೆ ಅವರಿಗೆ ಕೂಡ ಪರ್ಫೆಕ್ಟ್ ಬೇಕು ತಾನೇ ಎಲ್ಲವೂ ಕೂಡ ಪರ್ಫೆಕ್ಟ್ ಆಗಬೇಕು ಯಾವುದು ಕೂಡ ಚಾಚಾ ಜ ಅಕ್ಷರ ಪರ್ಫೆಕ್ಟೇ ಬೇಕು ಪರ್ಫೆಕ್ಷನ್ ಇದ್ರೇ ಅವರು ಮುಂದುವರಿದ್ರು ಅನ್ನತಾ ಮುಂದುವರಿದಿಲ್ಲ ತಾನೆ ಪರ್ಫೆಕ್ಷನ್ ಇಲ್ಲ ಅಂದ್ರೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ತಾನೇ ಮತ್ತೆ ಲೈಫಲ್ಲಿ ಅದೇನೇನೋ ಘಟನೆಗಳು ಘಟಿಸಲಿಕ್ಕೆ ಸ್ಟಾರ್ಟ್ ಆಗ್ತವೆ ಸೊ ಇದು ವಿಚಾರ ಅಂತ ಹೇಳ್ತಾನೆ ಅದು ಹುಡುಗರಿರ್ಬೋದು ಹುಡುಗರು ಇರ್ಬೋದು ಇಂಥ ಪರಿ ಮತ್ತೆ ನಿಮ್ಮ ಡ್ರೆಸ್ಸಿಂಗ್ ಡ್ರೆಸ್ ಕೋಡ್ ಏನು ಅದು ಡ್ರೆಸ್ ಏನ್ ಮಾಡ್ತೀರಾ ಅದು ಕೂಡ ಅಷ್ಟೇ ಪರ್ಫೆಕ್ಟ್ ಆಗಿರಬೇಕು ಯಾವುದೇ ಕಾರಣಕ್ಕೂ ಇಸ್ತ್ರಿ ಹಾಕದ ಬಟ್ಟೆ ಅಥವಾ ಕೊಳೆ ಆಗಿರುವ ಬಟ್ಟೆ ಅಥವಾ ಅದನ್ನೆಲ್ಲ ಹಾಕಿದ್ರೆ ಬಹಳಷ್ಟು ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಪ್ರತಿ ಬಾರಿ ಕೂಡ ನೀವು ಒಂದು ಬಟ್ಟೆನ ಹಾಕಬೇಕು ಅಥವಾ ನೀವು ಹೊರಗಡೆ ಹೋಗೋ ಒಂದು ಬಟ್ಟೆಯನ್ನು ಹಾಕಬೇಕಾದ್ರೆ ಅದು ಕೂಡ ಬಹಳ ಸಿಸ್ಟಮೆಟಿಕ್ ಆಗಿರಬೇಕು ಆಗುತ್ತೆ ಅನ್ನೋದು ಸ್ವಲ್ಪ ದುಬಾರಿ ಆದದ್ದು ಕಾಸ್ಟ್ಲಿ ಆಗಿರುವಂಥ ಬಟ್ಟೆಯನ್ನು ನೀವು ಹಾಕ್ಕೊಂಡು ಹೋಗಬೇಕಾದಂಥ ಅನಿವಾರ್ಯತೆ ಉಂಟು ಅಂತ ಹೇಳ್ತೇನೆ ಈ ಅಕ್ಷರದಲ್ಲಿ ಹೆಸರನ್ನ ಇಟ್ಕೊಂಡಿದ್ದೀರಿ ಅಂದಾಗ ಇಷ್ಟನ್ನು ನೀವು ಫಾಲೋ ಮಾಡಬೇಕಾಗುತ್ತೆ ಇಷ್ಟನ್ನು ಫಾಲೋ ಮಾಡಿದಾಗ ಅದಕ್ಕೆ ಸಂಬಂಧಪಟ್ಟ ಪ್ಲಾನೆಟ್ಸ್ ಏನುಂಟು ಅದು ನೆಗೆಟಿವನ್ನು ಬಿಟ್ಟು ಪಾಸಿಟಿವ್ಗೆ ಟರ್ನ್ಔಟ್ ಆಗುತ್ತೆ ತುಂಬ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಕೆ ಕೊಡುತ್ತೆ ಅಂತ ಹೇಳ್ತೇನೆ ನೋಡಿ ಲೈಫಲ್ಲಿ ಎಂಜಾಯ್ ಮಾಡಲಿಕ್ಕೆ ಶುರು ಮಾಡ್ತೀರಾ ತುಂಬ ಚೆನ್ನಾಗಿರುತ್ತೆ ಓಕೆನಾ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ನೆಕ್ಸ್ಟ್ ಬಂದುಬೇಡ ಈಗ ಇದರ ವಿಚಾರ ಗೊತ್ತಾಯಿತು ಪರಿಹಾರ ಕೂಡ ಹೇಳಿಕೊಟ್ಟೆ ಅದು ಕೂಡ ಗೊತ್ತಾಯ್ತು ನಿಮಗೆ ನೆಕ್ಸ್ಟ್ ಬಂದ ಮೇಡಮ್ విశేషాగి శని అక్షరలు ప ఫ మ ప ఓకేనా పా ప బా మ ఓకేనా అర్థ ఐదు నిమిషం ప ఫ మ శని అక్షరలు అలాగే శని అక్షరలు అంటే పి ఎఫ్ బి ఎం ಅಲ್ವಾ ನೋಡಿ ಇದು ತುಂಬಾ ಇರಿಟೇಟ್ ಅಂತ ಹೇಳ್ತೇನೆ ಓಕೆನಾ ತುಂಬಾ ಇರಿಟೇಟ್ ತುಂಬ ಸುಲಭ ಅಂತೂ ಖಂಡಿತ ಅಲ್ಲ ಅದನ್ನು ಮ್ಯಾನೇಜ್ ಮಾಡುವಂಥದ್ದು ಓಕೆನಾ ಯಾಕಂದರೆ ಎಷ್ಟಾದರೂ ಶನಿ ಅಕ್ಷರದಲ್ಲಿ ಹೆಸರಿದೆ ಪಿ ಎಫ್ ಬಿ ಎಮ್ ಅಕ್ಷರದಲ್ಲಿ ಹೆಸರಿದೆ ಅಂದಾಗ ಶನಿ ನಿಮ್ಮನ್ನು ಮ್ಯಾನೇಜ್ ಮಾಡ್ತಾ ಇದ್ದಾನೆ ಅಂತ ಅದರ ಅರ್ಥ ನೋಡಿ ನೋಡಿ ಇಲ್ಲೇನಾಗುತ್ತೆ ಒಂದು ವಿಚಾರ ನೆನಪಿಟ್ಕೊಳ್ಬೇಕು ಯಾವತ್ತಿದ್ರೂ ಕೂಡ ಈಗ ನೀವೊಂದು ದೊಡ್ಡ ವ್ಯಕ್ತಿ ಆಗಬೇಕಾದ್ರೆ ನೀವು ಹೇಗಿರಬೇಕಪ್ಪ ದೊಡ್ಡ ವ್ಯಕ್ತಿ ನಿಮ್ಮ ಕೈಗಳಿಗೆ ಕೆಲಸ ಮಾಡೋರು ಇರಬೇಕು ತಾನೆ ನಿಮ್ಮ ಕೈಗಳಿಗೆ ಕೈಗಳಿಗೆ ಕೆಲಸ ಮಾಡೋರು ಇದ್ದಾಗ ನೀವು ದೊಡ್ಡ ವ್ಯಕ್ತಿ ಆಗಿಬಿಡ್ತೀರ ಅವರ ಅವರ ಅವರಲ್ಲಿ ಕಂಪೇರ್ ಮಾಡಿದಾಗ ಓ ನಿಮ್ಮ ಕೈಗಳಿಗೆ ಕೆಲಸ ಮಾಡೋರು ಇದ್ದಾರೆ ಆ ಇವರು ಒಳ್ಳೆಯ ವ್ಯಕ್ತಿಪ ಅಥವಾ ಒಬ್ಬ ಧನಿಕ ಅಥವಾ ಎಬಿಲಿಟಿ ಇರುವಂಥ ವ್ಯಕ್ತಿ ಆ ರೀತಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ನಿಮ್ಮ ಕೈಗಳಿಗೆ ಯಾರೂ ಇಲ್ಲ ಅಂದರೆ ನಿಮ್ಮನ್ನು ಸಾಧಾರಣ ಮನುಷ್ಯ ಅಂತಲೇ ಪರಿಗಣಿಸ್ತಾರೆ ಇದು ವಿಚಾರ ಓಕೆನಾ ಆನಂತರ ನೆನಪಿಟ್ಕೊಳ್ಳಿ ಈಗ ಒಂದು ಸಕ್ಸಸ್ ಬೇಕು ನಿಮಗೆ ಸಕ್ಸಸ್ ಬೇಕು ಆ ಸಕ್ಸಸ್ನ ಹಿಂದ್ಗಡೆಗೆ ರೈಟಾ ಈಗ ಒಬ್ಬ ನೀವು ಧನಿಕ ವ್ಯಕ್ತಿ ಆಗಬೇಕಾದ್ರೆ ನಿಮ್ಮ ಹಿಂದ್ಗಡೆ ನಿಮ್ಮ ಕೈಗಳಿಗೆ ಕೆಲಸದವ್ರು ಇರಬೇಕು ಅವರಿಂದ ಕೆಲಸ ಮಾಡಿಸ್ತೀರಾ ನೀವು ಧನಿಕನಾಗಿ ಇರ್ತೀರಾ ಅಲ್ವಾ ಇದು ವಿಷಯ ಆಯಿತು ಅಲ್ವಾ ಅಲ್ಲಿ ಅಲ್ಲಿ ಯಾರಿದ್ದಾರೆ ಶನಿ ಇದ್ದಾನೆ ತಾನೇ ಶನಿಯಿಂದಾಗಿ ನೀವು ಉಚ್ಚಮಟ್ಟಕ್ಕೆ ಈಗ ರೈಟಾ ಅದೇ ಶನಿ ಎಲ್ಲಿರಬೇಕು ಅದೇ ಶನಿ ನಿಮ್ಮ ಪ್ರತಿ ಹಂತದಲ್ಲಿ ಕೂಡ ಇರಬೇಕು ಪ್ರತಿ ಜೀವನದ ಪ್ರತಿ ಹಂತದಲ್ಲಿ ಕೂಡ ಮಜಲುಗಳಲ್ಲಿ ಕೂಡ ಶನಿ ಅದರ ಅರ್ಥ ಏನಂದರೆ ಶನಿಗೆ ಕಷ್ಟಪಡೋದು ಬೇಕಾಗುತ್ತೆ ಶನಿಗೆ ವಿಶೇಷ ಕಷ್ಟಪಡಬೇಕಾಗುತ್ತೆ ಶನಿಗೆ ನೀವು ಬೆವರು ಸುರಿಸಬೇಕಾಗಿದೆ ಯಾವಾಗ ನೀವು ಬೆವರು ಸುರಿಸಿ ಕೆಲಸ ಮಾಡ್ತೀರಾ ಅಥವಾ ನೀವು ನಿಮ್ಮ ಒಂದು ಏಳಿಗೆಗೆ ಬೇಕಾಗಿ ಹಗಲು ರಾತ್ರಿ ಅದನ್ನು ಎಣಿಸ್ಕೊಂಡು ಅದರ ಬಗ್ಗೆನೇ ಚಿಂತೆ ಮಾಡಿಕೊಂಡು ಅದರಲ್ಲೇ ಪ್ರೊಸೀಡ್ ಆಗ್ತಾ ಹೋಗ್ತೀರ ಅಂದಾಗ ಶನಿ ಆಲ್ರೆಡಿ ಅಲ್ಲಿ ಆತ ಇದ್ದಾನೆ ಆನಂತರ ಆತ ಒಳ್ಳೆ ರಿಸಲ್ಟ್ ಕೊಡ್ತಾ ಇವತ್ತೆಲ್ಲ ನಾಳೆ ಅಚೀವ್ಮೆಂಟ್ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅಂದರೆ ಇಂಡಿಕೇಶನ್ ನೋಡಿ ಈ ವೇರಿಯೇಷನ್ ಗೊತ್ತಾಗುತ್ತೆ ನಿಮಗೆ ಒಂದು ನಿಮ್ಮ ನಿಮಗೆ ಉನ್ನತ ಮಟ್ಟಕ್ಕೆ ಇರಬೇಕು ಅಲ್ಲಿ ಕೆಳಗಡೆ ಶನಿ ಇರಬೇಕು ಅದರ ಅರ್ಥ ಏನು ನೀವೇನೇ ಕೆಲಸ ಮಾಡಿದ್ರು ಕೂಡ ಅಲ್ಲಿ ಮೆಹನತ್ ಮಾಡಬೇಕು ಅಂತ ಇಂಡಿಕೇಶನ್ ಇದೆ ಮೆಹನತ್ ಮಾಡಬೇಕು ಆ ಮೆಹನತ್ ಮಾಡ್ಕೊಂಡು ಹೋಗಿ ನೀವು ನೋಡಿ ಕೆಲವೊಂದು ಕಡೆ ಮೆಹನತ್ ಮಾಡಬೇಕು ಕೆಲವೊಂದು ಕಡೆ ಅಂತ ಕೂಡ ಇದೆ ಅದು ಯಾಕೆ ಅಂತ ಈಗ ಹೇಳಕ್ಕೆ ಆಗೋದಿಲ್ಲ ಬಟ್ ಕೆಲವೊಗಡೆ ಮೆಹನತ್ ಮಾಡುವ ಹಾಗಿಲ್ಲ ನೀವು ಯಾಕಂದ್ರೆ ಅಲ್ಲಿ ಅಲ್ಲಿ ನೀವು ಏನು ಮಾಡಬೇಕಾಗುತ್ತೆ ಅಲ್ಲಿ ನೀವು ಮೆಂಟಲ್ ಮೈಂಡ್ ರಿಲೇಟೆಡ್ ಕೆಲಸ ಮಾಡಬೇಕು ಸ್ಮಾರ್ಟ್ ವರ್ಕ್ ಮಾಡಬೇಕಾಗುತ್ತೆ ಇದು ವಿಚಾರ ಬೇರೆ ಅದಕ್ಕೋಸ್ಕರ ಒಬ್ಬ ಸಾಹುಕಾರ ಆಗಬೇಕಾದ್ರೂ ಕೂಡ ಶನಿ ಕೆಲಸ ಮಾಡಬೇಕು ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟಕ್ಕೆ ಇರಬೇಕಾದ್ರೂ ಶನಿನೇ ಕೆಲಸ ಮಾಡಬೇಕು ಬೇರೆ ಯಾರು ಕೂಡ ಅಲ್ಲ ಅದಕ್ಕೇನೆ ಈ ಒಂದು ಶನಿ ಅಕ್ಷರದಲ್ಲಿ ಯಾರೆಲ್ಲ ಹೆಸರನ್ನ ಇಟ್ಕೊಂಡಿರ್ತಾರೆ ಅದು ತುಂಬ ಸುಲಭ ಅಲ್ಲ ಯಾಕಂದ್ರೆ ಲೈಫಲ್ಲಿ ತುಂಬಾ ಅಪ್ಸ್ಟಕಲ್ಸ್ ಇರ್ತದೆ ತುಂಬಾ ನೀವು ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ ಅಲ್ವಾ ಕೆಲವೊಮ್ಮೆ ರಿಸಲ್ಟ್ ಬರುತ್ತೆ ಬರೋಲ್ಲ ಹೇಳೋಕ್ಕಾಗಲ್ಲ ಅಂತ ಪರಿಸ್ಥಿತಿ ಇರ್ತದೆ ಅದರಲ್ಲಿ ಕೂಡ ಪಿ ಎಫ್ ಬಿ ಎಮ್ ಅಕ್ಷರದಲ್ಲಿ ಯಾರೆಲ್ಲ ಹೆಸರು ಇಟ್ಕೊಂಡಿರ್ತಾರೆ ಮೂವತ್ತೈದನೇ ವಯಸ್ಸಿನವರಿಗೆ ಬಹಳಷ್ಟು ತೊಂದರೆಗಳನ್ನು ಬಹಳಷ್ಟು ಸಮಸ್ಯೆಗಳನ್ನು ಅನುಭವಿಸಿನೇ ಬಂದಿರ್ತಾರೆ ಅಲ್ಲಿವರೆಗೆ ಅವರಿಗೆ ಸಕ್ಸಸ್ ಸಿಕ್ಕಿರೋದಿಲ್ಲ ಅಲ್ಲಿವರೆಗೆ ಅವರಿಗೆ ಸಕ್ಸಸ್ಸಿನ ಒಂದು ಜಾಡೆ ಗೊತ್ತಿರೋದಿಲ್ಲ ಅವ್ರು ಏನು ಮಾಡ್ಬೇಕಂತ ಇಂಥ ಪರಿಸ್ಥಿತಿಯನ್ನು ಅವ್ರು ಎದುರಿಸ್ತಾ ಇರ್ತಾರಪ್ಪ ನಮ್ಮ ಪಿ ಎಫ್ ಬಿ ಎಮ್ ಅಕ್ಷರದವ್ರು ರೈಟಾ ಓಕೆನಾ ಇನ್ನೇನಿರ್ತದೆ ಪಿ ಎಫ್ ಬಿ ಎಂ ಅಕ್ಷರದವರಿಗೆ ಖಂಡಿತ ಹೇಳಿಕೊಡ್ತೀನಿ ಬಟ್ ಸಮಯ ತಗೊಂಡು ಏನು ಮಾಡೋಕ್ಕಾಗಲ್ಲ ಆರದೇ ಅಷ್ಟು ನೇರ ಪ್ರಸಾರದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೀನಿ ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರೋ ಟ್ವೆಂಟಿ ಸೆವೆನ್ ಅಲ್ಲಿವರೆಗೆ ಎಲ್ಲರಿಗೂ ಸಲಾಂ ನಮಸ್ತೆ